ಓಕೆ. ಆತ್ಮಜ್ಞಾನ ವಾಸ್ ಸ್ಟಾರ್ಟ್ ಎಟ್ ದಿ ಬೇಬೀಸ್ ತೊಟ್ಲಲ್ಲಿ ನಮ್ಮ ಹಿಂದಿನ ದೇಶದಲ್ಲಿ, ನಮ್ಮ ಕಾಲದಲ್ಲಿ. ಓಕೆ, ಅದಕ್ಕೆ ನಮ್ಮ ದೇಶಕ್ಕೆ ಭಾರತ ಅಂತ ಹೇಳ್ತಾರೆ. ಭಾರತ ಅಂದರೆ ಜ್ಞಾನ. ಓಕೆ, ಆ ಜ್ಞಾನದಲ್ಲಿ ಶ್ರೇಷ್ಠ. ಇಲ್ಲಿ ಹುಟ್ಟಿದಾಗ ಮಕ್ಕಳಿದಾರಲ್ಲ, ಆ ಹುಟ್ಟಿದ ಮಕ್ಕಳು ಜ್ಞಾನಿಗಳಾಗಿ ಹುಟ್ಟಾಯಿದ್ರು. ವಾಮದೇವ ಋಷಿ ಅಂತಿದ್ರು, ಅವ್ರ ತಾಯಿಯ ಹೊಟ್ಟೆಯಲ್ಲಿ ಆತ್ಮಜ್ಞಾನ ಪಡ್ಕೊಂಡು ಹುಟ್ಟುವಾಗಲೇ ಜ್ಞಾನಿ. ಓಕೆ, ಈಗ ನಮಗೇನಾಗಿದೆ, ಅದು ಅಡಲ್ಟ್ ಎಜುಕೇಷನ್ ಆಗಿದೆ. ಯಾಕಂದರೆ ದ ಎಜುಕೇಷನ್ ಸಿಸ್ಟಮ್ ಎಸ್ ಕೊಲ್ಯಾಪ್ಸ್ಡ್. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಇದು. ಓಕೆ, ದಟ್ ಆಲ್ಸೋ ಈ ಸಾಂಗ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಫಾರಿನರ್ ಹೇಳ್ಬೇಕು, ಆಮೇಲೆ ನಮಗೆ ಯಾವ ಈ ಫಾರಿನರ್ ಹೇಳಿದ್ರು ಅವರು ಆ್ಯಕ್ಚುಲಿ ಸಾಂಗ್ ಕೇಳೋದು ಬಿಕಾಸ್ ಈ ಫಾರಿನರ್. ಈ ನಮ್ಮ ಇಂಡಿಯನ್ ಹೇಳಿದ್ರೆ ಅದು ಕೇಳೋಕೆ ಹೋಗ್ತಿರಲ್ಲ. ಏನೋ ಫಾರಿನರ್ ಹೇಳ್ತಾ ಇದ್ರೆ ಓಹ್ ಏನೋ ಹೇಳ್ತಾ ಇದೆ ಅಂತ. ಫಾರಿನರ್ ಶಿ ಟೆಲಿಂಗ್ ಎ ಸಾಂಗ್, ಇಟ್ಸ್ ಫ್ರಮ್ ಯುವರ್ ಕಂಟ್ರಿ, ಇಟ್ ವಾಸ್ ಟೋಲ್ಡ್ ಟು ದಿ ಚಿಲ್ಡ್ರನ್, ಯು ಹ್ಯಾವ್ ಗ್ರೋನ್ ಅಪ್ ಆ್ಯಂಡ್ ಯು ಆರ್ ನಾಟ್ ಡೋಂಟ್ ನೋ ವಾಟ್ ಇಸ್ ಆತ್ಮ ಅಂತ ಹೇಳ್ತಾ ಇದ್ದಾಳು. ಆ್ಯಂಡ್ ದಟ್ಸ್ ವೈ ಶಿ ಇಸ್ ಟೆಲಿಂಗ್ ಇಟ್ ಫಾರ್ ಅಸ್. ಓಕೆ, ಗೊತ್ತಾಯ್ತು ಎಲ್ರಿಗೂ, ಅರ್ಥ ಆಯ್ತಾ? ಆತ್ಮಜ್ಞಾನ ನಾವು ಈಗ ಎಷ್ಟು 20-50 ವರ್ಷ 40 ವರ್ಷ ಆದಮೇಲೆ ಹೇಳ್ತಿದ್ದೇವೆ. ಅಲ್ಲಿ ಏನಂದರೆ ತೊಟ್ಟಿಲಿರೋ ಮಗುವಿಗೆ ಮಾರ್ಕಾಂಡೇಯ ಪುರಾಣದಲ್ಲಿ ಮದಲಾಸ ಅಂತ ಒಬ್ಳು ರಾಣಿ, ಮದಲಾಸ ಅಂತ ಒಬ್ಳು ರಾಣಿ, ಆ ರಾಣಿ ಒಂದು ಮಗು ಹುಟ್ಟುತ್ತದೆ. ಆ ಮಗುವಿಗೆ ನಾಮಕರಣ ಮಾಡ್ತಾರೆ, ನಾಮಕರಣ ಮಾಡಿಕೊಳ್ಳೋದು ಹೆಸರಿಡ್ತದೆ, ಹೆಸರಿಟ್ಕೊಂಡು ಮಗು ಗೊಳೋ ಅಂತ ಅಳಿಸು ಮಾಡ್ತದೆ. ಅವಾಗ ಹೇಳಿದ್ರೆ ನಿನ್ನ ಹೆಸರಲ್ಲಪ್ಪ ಇದು, ದೀಪ ನಿನ್ನ ಹೆಸರಲ್ಲ, ಜ್ಯೋತಿ ನಿನ್ನ ಹೆಸರಲ್ಲ, ನೀನು ಆತ್ಮ ಅಂತ ಹೇಳ್ತದೆ ಅವಳು ತಾಯಿ. ನೀನು ಅಳಬೇಡ, ನಿನ್ನ ಹೆಸರಿಂದ ನೀನು ಕನ್ಫ್ಯೂಸ್ ಆಗ್ತಿದೆ, ಬಾಡಿಯನ್ನು ನೀನು ತಿಳ್ಕೊಳ್ತಿದ್ಯಾ, ಮಾಡಬೇಡ ಅಂತ ಹೇಳ್ತಾರೆ. ಅದು ನಮ್ಮ ಫಸ್ಟ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಬಾಡಿ ಹೆಸರು ಕೊಡುವಾಗ. ನನಗೆ ಹೆಸರು ಬಿಟ್ಟು ದೀಪ ಜ್ಯೋತಿ ಅಂತ ಹೆಸರು ಇಟ್ಕೊಂಡಲ್ಲ, ಅದು ಯಾವುದಕ್ಕೆ, ಬಾಡಿಗೆ. ಅದು ನಾನು ತಿಳ್ಕೊಳ್ಸ್ಕೊಂಡಿದ್ದೇನೆ, ಇಲ್ಲಪ್ಪ ನೀನು ಆತ್ಮ ಅಂತ ಹೇಳ್ತಾರೆ ಅವಳು ತಾಯಿ, ಅವಳು ಮದಲಸ ಅಂತ. ಅದು ಮಾರ್ಕಾಂಡೇಯ ಪುರಾಣದಲ್ಲಿ ಮದಲಸ ರಾಣಿಯ ಕಥೆ ಇದು. ಕ್ಲಿಯರಾ? ಇದು ಸ್ಪೆಷಲ್ ಏನಂದರೆ, ಒಬ್ಬ ಫಾರಿನರಿಂದ ನಮ್ಗೆ ಸ್ವಲ್ಪ ಹೇಳಿದ್ರೆ ನಮ್ಗೆ ಸ್ವಲ್ಪ ಜ್ಞಾನ ಬರಲಿ ಅಂತ. ಯಾಕೆ ನಂಗೆ ಮರೆತು ಬಿಡಿದಲ್ಲ ಎಲ್ಲ. ಅವರು ಪಾಪ ಸ್ಪೆಸಿಫಿಕ್ಕಾಗಿ ಚೂಸ್ ಮಾಡಿದ್ದಾರೆ, ನಿಮ್ಮ ದೇಶದಲ್ಲಿ ನಿಮ್ಮ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ತಾರೆ ನಿಮ್ಗೆ ಏನಾಗಿದೆ ಅಂತ ಹೇಳಿಕ್ಕೆ ಅವರು ಮಾಡಿದ್ದಾರೆ ಹಾಡ್ ಸಾಂಗ್. ಇದು ಗುರು ಅಂತ ಪ್ರಶ್ನೆಗೆ ಉತ್ತರ. ರೈಟ್, ಸಿಚುವೇಶನ್ ಏನಂದರೆ, ಆತ್ಮಜ್ಞಾನ ಕೊಡಬೇಕಾದ್ರೆ ಸಿದ್ಧಿ ಪ್ರಾಬ್ಲಮ್ ಏನಂದರೆ, ಆತ್ಮಜ್ಞಾನ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಆತ್ಮಜ್ಞಾನ ಇರಬೇಕು. ಓಕೆ, ಇಟ್ ಕೆನಾಟ್ ಬಿ ಟಾಟ್ ಫ್ರಮ್ ಬುಕ್. ಪುಸ್ತಕದಿಂದ ಆತ್ಮಜ್ಞಾನ ಹೇಳೋಕ್ಕಾಗಲ್ಲ, ಆತ್ಮಜ್ಞಾನ ಹೇಳ್ಕೊಡ್ಬೇಕಾದ್ರೆ ಆತ್ಮಜ್ಞಾನಿಯಾದ ಗುರುವಿಂದ ಬರಬೇಕು. ಅದು ತಾಯಿ, ಇಲ್ಲಿ ಮದಲ ತಾಯಿ ಆತ್ಮಜ್ಞಾನಿ. ಇಲ್ಲಿ ನೀವು ಹೇಳ್ಕೊಡೋದು ಏನಾಗುತ್ತೆ, ಅದು ಜಸ್ಟ್ ಬಿಕಮ್ಸ್ ಎ ಡೈಲಾಗ್, ಆ ಇದಿರಲ್ಲ ಎಸೆನ್ಸು. ಸೊ ಆತ್ಮಜ್ಞಾನಿಗಳು ಹಿಂದಿನ ಸಿಸ್ಟ್ ಕಾಲದಲ್ಲಿ ಆತ್ಮಜ್ಞಾನಿಗಳನ್ನ ಪ್ರೊಡ್ಯೂಸ್ ಮಾಡೋ ಸಿಸ್ಟಮ್ ಇತ್ತು. ಜಸ್ಟ್ ಲೈಕ್ ಯುವರ್ ಎಜುಕೇಷನ್ ಸಿಸ್ಟಮಲ್ಲಿ ಎಂಜಿನಿಯರ್ಸ್ ಡಾಕ್ಟರ್ ಪ್ರೊಡ್ಯೂಸ್ ಮಾಡ್ತಿದ್ರು, ಆ ರೀತಿ ಆತ್ಮಜ್ಞಾನಿಗಳನ್ನ ಪ್ರೊಡ್ಯೂಸ್ ಮಾಡೋ ಸಿಸ್ಟಮ್ ಇತ್ತು. ಓಕೆ, ದೇ ಯೂಸ್ ಟು ನಮ್ಮ ಇಂಜಿನಿಯರ್ಸ್, ಈಗ ಒಂದು ಕಾಲೇಜಿಂದ 100,000 ಜನ ಇಂಜಿನಿಯರ್ಸ್ ಕಳಿಸ್ತೀವಲ್ಲ, ಅದೇ ರೀತಿ ಆತ್ಮಜ್ಞಾನಿಗಳನ್ನು ಪುನಃ ಪುನಃ ಪ್ರೊಡ್ಯೂಸ್ ಮಾಡೋಂಥ ಎಜುಕೇಷನ್ ಸಿಸ್ಟಮ್. ಅದಕ್ಕೆ ಅದು ಗುರುಕುಲ ಅಂತ ಹೇಳ್ತಿದ್ರು. ಆಯಿತಾ, ಗುರುಕುಲಕ್ಕೆ ಕಳಿಸ್ಲಿಕ್ಕೆ ಮಕ್ಕಳಿಗೆ ಕಳಿಸ್ಲಿಕ್ಕೆ ಏನದು, ಒಂದು ಉಪನಯನ ಮಾಡ್ತಿದ್ರು. ಉಪನಯನ ಅಂದರೆ ಏನು, ಬ್ರಹ್ಮೋಪದೇಶ ಅಂತ ಹೇಳ್ತಾರೆ ಅದಕ್ಕೆ. ಆ ಉಪನಯನದಲ್ಲಿ ಮಗುವಿಗೆ ಹೇಳ್ಕೊಡ್ತಿದ್ರು ತತ್ವಮಸಿ ನೀನು ಬ್ರಹ್ಮ ಅಪ್ಪ, ಅದಕ್ಕೆ ಬ್ರಹ್ಮೋಪದೇಶ ಅಂತ ಹೇಳ್ತಾರೆ. ಈಗ ಉಪನಯನ ಅಂದರೆ ಅದಕ್ಕೂ ಉಪನಯನಕ್ಕೆ ಏನು ಸಂಬಂಧ ಇಲ್ಲ. ಉಪನಯನ ಅಂದರೆ ಬ್ರಹ್ಮೋಪದೇಶ, ನೀನು ಬ್ರಹ್ಮಪ್ಪ ಅಂತ ಹೇಳಿಬಿಟ್ಟು ಆ ಮಗನ ಸ್ಕೂಲಿಗೆ ಕಳಿಸಿದ್ರೆ ಅಲ್ಲಿ ಅವನು ಬ್ರಹ್ಮಚಾರಿಯ ಕಳಿದಾನೆ. ಬ್ರಹ್ಮ ನಾನು ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಅಂತ ತಿಳಿತಾನೆ. ಆಯಿತಾ, ಅದು ತಿಳಿದಾಗ ಆ ಸ್ಕೂಲಿಂದ ಗ್ರಾಜ್ಯುಯೇಷನ್ ಆದಾಗ ಆ ಪ್ರೊಡಕ್ಷನ್ ಇದೆ ವಾಲ್ಯೂಮು, ಜ್ಞಾನಿಗಳು ವಾಲ್ಯೂಮಲ್ಲಿ ಪ್ರೊಡ್ಯೂಸ್ ಆಗ್ತಿದ್ರು. ಈಗ ಸ್ಕೂಲಿಂಗ್ ಸಿಸ್ಟಮ್ ಇಲ್ಲ, ಜ್ಞಾನಿಗಳಿಲ್ಲ. ಈಗ ಐ ನಾನು ಅನ್ನೋ ಬೆಳಕಿದೆಯಲ್ಲ, ಈ ನಾನು ಅನ್ನೋ ಆತ್ಮದ ಬೆಳಕು, ರೈಟ್? ಇದೇ ಬೆಳಕು. ಯಾರ ಬೆಳಕು? ನಾನು ಆತ್ಮಜ್ಯೋತಿ. ಈ ಆತ್ಮಜ್ಯೋತಿ ಬೇರೆ ಬೇರೆ ಎಲ್ಲ ವಸ್ತುಗಳಾಗಿ ಕಾಣ್ತದೆ. ಆ ಆತ್ಮಜ್ಯೋತಿ ಎಲ್ಲ ಜೀವಿಗಳಲ್ಲಿ, ಯಾರಲ್ಲಿ? ಎಲ್ಲ ದೇಹಗಳಲ್ಲಿ ನಾನು ಅನ್ನುವ ಅರಿವಾಗಿ ಮೂಡಿಬರ್ತದೆ. ನಾನು ಅಂತ ಹೇಳ್ತೇವೆ ನೀವು, ಈಗ ಅದು ಈಗೋ ಅಂತ ಹೇಳ್ತೇವೆ, ಜೀವ ಅಂತ ಹೇಳ್ತೇವೆ. ಅದು ಆತ್ಮದ ಬೆಳಕು ನಿಮ್ಗೆ ಬೆಳೆದಿದ್ದಾಗ ನಾನು ಅಂತ ಬೆಳಕು ಬರ್ತದೆ.
ಮೀನಲ್ಲಿ ಬರ್ತದೆ, ಮೀನಿನಲ್ಲಿ ಜೀವಿಗಳಲ್ಲಿ ಬರ್ತದೆ, ನಾನೊಂದು ಬರ್ತದೆ, ಮರದಲ್ಲಿ ಇರುವಿಕೆಯಾಗಿ ಬರ್ತದೆ. ಮರ ಇದೆ, ಗಿಡ ಇದೆ, ಆ ಇರುವಿಕೆ ಇದೆಯಲ್ಲ ಅದು ಆತ್ಮದ ಬೆಳಕು. ಹೂವಿದೆ, ಕಲ್ಲಿದೆ, ಆ ಒಂದು ನಾನು, ನಾನು ಅನ್ನೋ ಬೆಳಕಿನಲ್ಲಿ ಇದು ಈಸ್ ಆ್ಯಮ್ ಐ ಆ್ಯಮ್ ಈಸ್ ಅಂತ ಬೆಳಕು ಬರ್ತದೆ. ಗುಡ್ಡದಲ್ಲಿ ಮೌಂಟೇನ್ ಈಸ್, ಟೇಬಲ್ ಈಸ್, ದ ಚೇರ್ ಈಸ್, ಅದೇ ಆತ್ಮದ ಬೆಳಕು ಎಲ್ಲ ಈಸಾಗಿ ಕಾಣ್ತದೆ, ನನ್ನಲ್ಲಿ ನಾನು ಆಗಿ ಕಾಣ್ತದೆ. ಆ ಒಂದು ಆತ್ಮದ ಬೆಳಕಿನಲ್ಲಿ ಎಲ್ಲ ಪ್ರಪಂಚ, ಒಂದು ಆತ್ಮದ ಬೆಳಕು. ಆದರೆ ಆ ಪ್ರತಿಫಲನ ವೆಹಿಕಲ್ಸ್ ತುಂಬ, ಒಂದೆರಡು, ಒಂದು ವೆಹಿಕಲ್, ಎರಡು ವೆಹಿಕಲ್, ಹತ್ತು ವೆಹಿಕಲ್, ಆ ಹತ್ತು ವೆಹಿಕಲ್ ಪ್ರತಿಯೊಂದರೂ ನಾನು 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 ಬರ್ತದೆ. ಅದು ಆಯ್ತಾ, ಇವರು ಆತ್ಮ ಒಂದೇ, ಆ ಆತ್ಮ ಬೆಳಕು, ಆತ್ಮಜ್ಯೋತಿ, ನಾನು. ಇಲ್ಲಿ ಒಂದು ವ್ಯತ್ಯಾಸ ತೋರಿಸಿರೋದು, ಇಲ್ಲಿ ಐ ಆಮ್ ಅಲ್ಲಿ ಈಸ್ ತೋರಿಸಿರೋದು, ಅದು ಅದು ಈಸ್ ಅಂದರೆ, ಈಸ್ ಅಂದರೆ ಆಬ್ಜೆಕ್ಟ್, ಆಬ್ಜೆಕ್ಟ್ಗೋಸ್ಕರ ಆಬ್ಜೆಕ್ಟ್ ಐ ಆಮ್ ಅಂತ ಫೀಲಿಂಗ್ ಬರಬೇಕಾದ್ರೆ ಅಲ್ಲಿ ಮೈಂಡ್ ಬರಬೇಕು. ಓಕೆ, ಸ್ಟೋನ್ ಅಲ್ಲಿ ಮೈಂಡ್ ಈಸ್ ರೂಡಿಮೆಂಟ್ರಿ. ಸೊ ಇದು ಏನಾಗುತ್ತೆ, ದಿ ಕಾನ್ಷಿಯಸ್ನೆಸ್ ಇದೆಲ್ಲ ಗೆಟ್ಸ್ ರಿಫ್ಲೆಕ್ಟೆಡ್, ಲೈಕ್ ಸನ್ ಗೆಟ್ಸ್ ರಿಫ್ಲೆಕ್ಟ್ ಇನ್ ವಾಟರ್. ಆ ಮ್ಯಾಕ್ಸಿಮಮ್ ರಿಫ್ಲೆಕ್ಷನ್ ಇದು ಮೈಂಡ್. ಸೊ ನಮಗೆ ಹ್ಯೂಮನ್ ಬೀಯಿಂಗಲ್ಲಿ ಮೈಂಡ್ ಡೆವಲಪ್ ಆಗಿದೆಲ್ಲ, ಅಲ್ಲಿ ಐ ಆಮ್ ಅಂತ ಬರ್ತದೆ, ಫಿಶಲ್ಲಿ ಬರ್ತದೆ ಐ ಆಮ್ ಅಂತ. ವೆರಾಸ್ ದಿ ಫ್ಲವರ್ ಅಲ್ಲಿ ಈಸ್ನೆಸ್, ಟ್ರೀಯಲ್ಲಿ ಈಸ್ನೆಸ್, ಎಕ್ಸಿಸ್ಟೆನ್ಸ್, ಇರುವಿಕೆ. ಅದಕ್ಕೆ ಐ ಆಮ್ ಅಂದರೆ ಬೀಯಿಂಗ್, ಇರುವಿಕೆ. ಆಯ್ತಾ, ಅದು ಇರುವಿಕೆ ಅಸ್ತಿತ್ವ ಅಂಡ್ ಇರುವಿಕೆ. ಒಂದು ಕ್ವಶನ್ ಇದೆಯಾ, ಇಲ್ಲಿಗೊಂದೇ ಒಂದು ಬೆಳಕು, ಆತ್ಮನ ಬೆಳಕು, ಆ ಬೆಳಕಿನಲ್ಲಿ ಬೆಳಕು ಎಲ್ಲ ಆಗಿ ಕಾಣ್ತಾ ಇದೆ, ನೀವಾಗಿ, ನಾನಾಗಿ, ದೇಹ ಆಗಿ, ಮನಸ್ಸಾಗಿ, ಬುದ್ಧಿಯಾಗಿ, ಅದರಲ್ಲಿ ಇದೆಯಾ, ಅದರಲ್ಲಿ ಚೇತನಾಗಿ, ಎಲ್ಲ ಕಾಣ್ತಾ ಇದೆ, ಒಂದೇ ಬೆಳಕು ಆತ್ಮಜ್ಯೋತಿ. ಆ್ಯಂಡ್ ಆತ್ಮಜ್ಯೋತಿ ನಾನು ಇದನ್ನು ತಿಳ್ಕೊಳ್ಳಿ, ಪುನಃ ಪುನಃ ಚಿಂತನೆ ಮಾಡಿ. ಲೈಟ್ ಆಫ್ ದಿ ಸೆಲ್ಫ್, ಬೆಳಕು. ಸೊ ಈ ಬೆಳಕಿಗೂ ನನಗೂ ಏನು ಸಂಬಂಧ, ನಾನು ಅಂತ ಹೇಳ್ತೇನೆ ಜೀವ, ಅದು ಈಗೋ. ಆಯಿತಾ, ಅದು ಆತ್ಮನ ಬೆಳಕಿನ ಸರ್ವೆಂಟ್, ಅದು ಕೆಲಸಗಾರ. ನಿಜವಾದ ನಾನು ಆತ್ಮ. ಸೊ ಈ ದೇಹ, ಮನಸ್ಸು, ಬುದ್ಧಿ ಆ ಭಗವಂತನ, ಭಗವಂತನಿಗೆ ಸೇವಕ ಆಗಬೇಕು. ಈಗ ನಾನು ಏನಾಗಿದ್ದೇನೆ, ಮಾಸ್ಟರ್ ಆಗಿದ್ದೇನೆ. ಈಗ ನಾನು, ಮೀ, ಐ, ಮೀ, ಮೈ. ಈಗ ನಾನು ಯಾರು? ಐ ಶುದ್ಧ ನಾಮ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ನೀವು ಯಾರು? ಸೊ ನಾವು ಯಾವಾಗ ಬೇರೆ ನಾನು ಅಂತ ಹೇಳ, ನೀವು ಅಂತ ಹೇಳ್ತೀರ, ನಾವು ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ, ದೇಹಕ್ಕೆ ನಾನು ಅಂತ ಹೇಳ್ತೀನಿ, ಕನ್ಫ್ಯೂಷನ್. ಆ್ಯಕ್ಚುಲಿ ರಿಯಲಿ ಐ, ಯು. ಸೊ ದಟ್ಸ್ ವೈ ನಮ್ಮಲ್ಲಿ ಏನು ಮಾಡಿದ್ರು, ಹಿಂದಿನ ನೋಡಿ ನಮಸ್ಕಾರ ಅಂತ ಹೇಳಿದ್ರು. ಸೊ ನನ್ನಲ್ಲಿರುವ ಆತ್ಮ, ನಿಮ್ಮಲ್ಲಿರುವ ಆತ್ಮ, ಎರಡು ಒಂದೇ ಅಂತ ಗೊತ್ತಾಗಿ ನಮಸ್ಕಾರ ಅಂತ ಹೇಳೋದು. ನನ್ನಲ್ಲಿರುವ ನಾನು, ನಿಮ್ಮಲ್ಲಿರುವ ನಾನು, ಎರಡು ಒಂದು. ನಮಸ್ಕಾರ ಮಾಡೋದು ಹೇಗಂದರೆ, ನನ್ನಲ್ಲಿರುವ ನಾನು, ನಿಮ್ಮಲ್ಲಿರುವ ನಾನು, ಇದು ಇದು ಈಗೋ, ತಲೆ, ಅಹಂಕಾರ ಡ್ರಾಪ್ ಮಾಡಿ, ನನ್ನಲ್ಲಿರುವ ನಾನು, ನಿನ್ನಲ್ಲಿರುವ ನಾನು ಒಂದೇ ಅಂತ ತಿಳ್ಕೊಂಡಾಗ ನಮ್ಮಲ್ಲಿ ಪ್ರೇಮ. ನೀನು ದೇಹ, ನಾನು ದೇಹ ಅಂತ ತಿಳ್ಕೊಂಡಾಗ ನಮ್ಮಲ್ಲಿ ಕಾಂಪಿಟೀಷನ್. ಅರ್ಥ ಆಗಿದೆ? ನಮಸ್ಕಾರ ಅಂದರೆ ಸುಮ್ಮನೆ ನಮಸ್ಕಾರ ಅಲ್ಲ. ನಮಸ್ಕಾರ ಅಂದರೆ ಭಗವಂತಿಗೆ ನಮಸ್ಕಾರ ಮಾಡುವಾಗ, ಭಗವಂತ ನಾನು ಅಂತ ನಿಜವಾದ ನಾನು ಹೇಳ್ತೇನೆ, ನೀನು ಅಂತ ನೀನು ಏನು ಹೇಳ್ತೀಯ, ಎರಡು ಒಂದೇ. ಸೊ ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಆತ್ಮ ನಾನು ಅಂತ ಹೇಳೋದಕ್ಕೆ ಅಂದರೆ ಇಲ್ಲಿ ನಾವೇನು ಮಾಡ್ತೇವೆ, ಎಲ್ಲ ಮೆಕ್ಯಾನಿಕಲಿ ಮಾಡ್ತಾ ಇದ್ದೇವೆ, ವಿದೌಟ್ ನೋಯಿಂಗ್ ಮೀನಿಂಗ್, ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಯು ಹ್ಯಾಸ್ ಬೀನ್. ರೈಟ್. ಈಗ ಈ ನಾನು ಅಂತ ಹೇಳಿದ್ಕೂಡ್ಲೆ ಪ್ರತಿಯೊಂದು ಶಬ್ದಕ್ಕೊಂದು ಅರ್ಥ ಇದೆ. ಓಕೆ, ಪುಸ್ತಕ ಅಂತ ಹೇಳಿದ್ರು ಒಂದು ಅರ್ಥ, ಕ್ಲಾಸ್ ಅಂತ ಹೇಳಿದ್ಕೊಳ್ಳೆ ಅರ್ಥ. ಈ ನಾನು ಅಂತ ಹೇಳ್ಕೊಳ್ಳಿ ಏನಾಗುತ್ತೆ ಅರ್ಥ ಅಂತ ಪ್ರಶ್ನೆ. ನಾನು ಅಂತ ಮಾತಾಡ್ತಿರ್ಲಿ ನೀವು, ಎಲ್ಲಿ ನಾನು ಅಂತ ಮಾತಾಡಿ ಯಾವ ಅರ್ಥ ಕೊಡ್ತೀರಿ ಅದಕ್ಕೆ? ಹಾಂ, ನಾರ್ಮಲಿ ನಾನು ಅಂತ ಮಾತಾಡ್ತಿರಲ್ಲ, ಯಾವ ಅರ್ಥ ಕೊಡ್ತೀರಾ? ಆ ಸ್ಮಾಲ್ ಐಗೆ ಇಟ್ ಟೇಕ್ಸ್ 1 lakh meanings. ಎಲ್ಲ ಮೀನಿಂಗು ತಗೊಳ್ತದೆ ಅದು.
ದಿ ಹಸ್ಬೆಂಡ್ ಈಸ್ ಟಾಕಿಂಗ್ ಟು ಥಿಂಕಿಂಗ್ ದ ಈಸ್ ಟಾಕಿಂಗ್ ಟು ದ ವೈಫ್ ಬಟ್ ವೈಫಲ್ಲಿ ತ ಸ್ಮಾಲ್ ಐ ಇಟ್ಸ್ ಆಲ್ರೆಡಿ ಟೇಕನ್ ದ ಶೇಪ್ ಆಫ್ ದ ಸ್ಕೂಲ್ ಕಿಡ್ ಓಕೆ ರೈಟ್ ಹಸ್ಬೆಂಡ್ ಈಸ್ ಥಿಂಕಿಂಗ್ ದಟ್ ವೈಫ್ ಈಸ್ ಥಿಂಕಿಂಗ್ ದಟ್ ಹಸ್ಬೆಂಡ್ ಶಿ ಈಸ್ ಟಾಕಿಂಗ್ ಟು ಹಸ್ಬೆಂಡ್ ಆಲ್ರೆಡಿ ಸ್ಮಾಲ್ ಐ ಹ್ಯಾಸ್ ಟೇಕನ್ ದ ಫಾರ್ಮ್ ಆಫ್ ಆಫೀಸರ್ ದಿ ಒನ್ ಐ ಓನ್ಲಿ ಒನ್ ವರ್ಡ್ ಇನ್ ಇಂಗ್ಲಿಷ್ ವಿಚ್ ಹಸ್ 1 million meaning is called I. Understand, ma? So what is the meaning coming out now? I know I can see it actually. I have the third eye. What is my son doing? Already Uma is not sitting here, not the student actually. She has become the mother. Okay. So when we talk, this is actually body, it is a shell, computer. ಅದರಲ್ಲಿ ಸಾಫ್ಟ್ವೇರ್ ಇದೆಲ್ಲ ಚೇಂಜ್ ಆಗ್ತಾ ಇದೆ ಕಂಟಿನ್ಯೂಸ್ಲಿ ಲೈಕ್ ಸ್ಕ್ರೀನ್ ಚೇಂಜ್ ಆದಾಗೆ ನೀವು ನಾನು ಅಂತ ಹೇಳಿದ್ಕೊಳ್ಳೆ ಪಾಪ ಅವ್ರದ್ದು ಚೆನ್ನಾಗಿ ಮಾತಾಡ್ತಾರೆ ಸಡನ್ಲಿ ಈಗ ಗರ್ಮ್ ಆಗ್ಬಿಟ್ರು ಯಾಕಾದ್ರು ಆಲ್ರೆಡಿ ನಾನು ಬೇರೆ ಆಗ್ಬಿಟ್ಟಿದೆ ಚೇಂಜ್ ಆಗ್ಬಿಟ್ಟೆ ಸಾಫ್ಟ್ವೇರು ಅರ್ಥ ಆಗ್ತೀಯಾ ನಿಮ್ಮ ಅನುಭವದಲ್ಲಿ ಬರ್ತಾ ಇದ್ದೆ ನಾನು ಸುಮ್ಮನೆ ನಾನು ಹೇಳಿದ್ದಕ್ಕೆ ಹ್ಞೂ ಅಂತ ಹೇಳ್ತೀರಾ ಈ ನಾನು ಬದಲಾಗ್ತಿದ್ದಾಗೆ ನಿಮ್ಮಲ್ಲಿ ಭಾವನೆಗಳು ಬದಲಾಗ್ತವೆ ಎಮೋಷನ್ಸ್ ಬದಲಾಗ್ತವೆ ಎಲ್ಲ ಬದಲಾಗ್ಬಿಡ್ತದೆ ಅದು ನಾ ಪ್ರಪಂಚದ ಎಲ್ಲ ಶಬ್ದಕ್ಕೂ ಒಂದೇ ಅರ್ಥ ಇರೋದು ಇದು ಹಣ್ಣು ಅಂದರೆ ಒಂದೇ ಅರ್ಥ ಬಟ್ ನಾನು ಶಬ್ದಕ್ಕೆ 1 crore ಅರ್ಥ ಇದೆ ಗೊತ್ತಾಯ್ತಾ ಅದೇ ಸಂಸಾರ ನಾನು ದೊಡ್ಡ ಸಂಸಾರ ಅದಕ್ಕೆ ನೀವು ಕರೆಕ್ಟ್ ಹೇಳ್ತೀರಿ ವಿ ಆರ್ ಡೂಯಿಂಗ್ ಇಟ್ ಸಾರ್ ಅಂತ ಹೇಳ್ತೀರಿ ವಿ ಅದು ಕರೆಕ್ಟಾಗಿ ಹೇಳ್ತೀರಿ ವಿ ಓ ಸೆಲ್ ವಿ ನೀವು ಯಾವಾಗ ನಾನು ಮಾಡ್ತೇನೆ ಹೇಳ್ತೀರಾ ನಾವು ಮಾಡ್ತೇವೆ ಸರ್ ಅಂತ ಹೇಳಿದ್ರು ನಾವು ಅಂದರೆ ಮುಗೀತಿ ಎಷ್ಟು ನಾವು ಇದೆ ಅಪ್ಪ ಅದು ಗೊತ್ತಿಲ್ಲ ಹೌನಿ ವಿ ಯಾವ ಅರ್ಥ ಆಗ್ತೀಯಾ ಮೇಡಮ್ ಕ್ಲಿಯರ್ ಈಗ ಗೊತ್ತಾಯ್ತು ನಿಮಗೆ ನೀವು ಹೀಗೆ ಮಾತಾಡ್ತೀರಿ ನಿಮ್ಮ ವೈಫ್ ಆ ಕಡೆ ಯಾಕೆ ಬಿಡ್ತಂತ ಗೊತ್ತಾಯ್ತಾ ಅವ್ರು ಆಲ್ರೆಡಿ ಚೈಲ್ಡ್ ಹುಡುಗ ಹೋಗ್ಬಿಟ್ಟಿದ್ದಾರೆ ಅವ್ರು ನಿಮ್ಮ ಹತ್ರ ಮಾತಾಡಿದ್ರೆ ನೀವು ಆಫ್ ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ರೆ ಒಳಗಡೆ ಸೊ ಏನಾಗುತ್ತೆ ನಮ್ಮಲ್ಲಿ ಒಂದೇ ಒಂದು ಸಾಫ್ಟ್ವೇರ್ ಚೇಂಜ್ ಆಗುತ್ತೆ ಐ ನಾನು ಒಂದು ಸಾಫ್ಟ್ವೇರ್ ಚೇಂಜ್ ಆಗುತ್ತೆ ಬೇರೆ ಎಲ್ಲ ಸೇಮು ಆ್ಯಪಲ್ ಇಸ್ ಆ್ಯಪಲ್ ಮ್ಯಾಂಗೋ ಇಸ್ ಮ್ಯಾಂಗೋ ಬನಾನ ಇಸ್ ಬನಾನ ನಾನು ಮಾತ್ರ ಗೊತ್ತಾಯ್ತಾ ಅದಕ್ಕೆ ಕನಕದಾಸ ನಾನು ಹೋದರೆ ಹೋದಿನ ಅಂತ ಹೇಳಿದ್ರೆ ಕೇಳಿದ್ರೆ ಯಾರಾದರೂ ಹಾಂ ನೀವು ಕೇಳಿದಿರಾ ನಾನು ಹೋದರೆ ಹೋದಿನ ಅಂತ ಒಂದು ಹೇಳಿದ್ರು ಕೇಳಿದಿರಾ ಕೇಳಿದ್ರೆ ನೀವು ಕತೆ ಹಾಂ ಸಿ ಕನಕದಾಸ ಹೋದೆ ಕನಕದಾಸ ಒಬ್ಬರು ಸೇಂಟ್ ಕರ್ನಾಟಕದಲ್ಲಿ ಆ ಕನಕದಾಸರ ಗುರುಗಳು ಕನಕದಾಸ ಏನಂದರೆ ಲೋವರ್ ಕ್ಯಾಸ್ಟ್ ಈಸ್ ಅ ಶೆಫರ್ಡ್ ಆ ಗುರು ಹ್ಯಾಸ್ ಟೇಕನ್ ಹಿಮ್ಮೆ ಶಿಷ್ಯ ಕನಕದಾಸನ ಶಿಷ್ಯರಾಗಿ ನೋಡಿದ್ದಾರೆ ಬೇರೆ ಅದರ ಶಿಷ್ಯ ಬೇರೆ ಎಲ್ಲ ಶಿಷ್ಯರಿಗೆ ಅಲ್ಲ ದೇ ಆರ್ ಫೋರ್ ವೇದಾಸ್ ಎಕ್ಸ್ಪರ್ಟ್ಸ್ ಇನ್ ಫೋರ್ ವೇದಾಸ್ ಪಂಡಿತಾಸ್ ದಿಸ್ ಕೈ ಈಸ್ ಎ ಶೆಫರ್ಡ್ ಕುರುಬ ಇವಂತ ನೋಡಿದ್ರೆ ಅಂತ ಅದೇ ಆ್ಯಂಡ್ ಗುರು ಗಿವ್ಸ್ ಲಾಟ್ ಆಫ್ ಅಟೆನ್ಷನ್ ಟು ದ ಗುರುವ ಕುರುಬ ಆ ಕುರುಬನಿಗೆ ಅಟೆನ್ಷನ್ ಕೊಡ್ತಾರೆ ದೆನ್ ದೇ ಆರ್ ಜೆಲಸ್ ಆಫ್ ಹಿಮ್ ಆಯ್ತಾ ಆ ಜಲಸಿಂದ ದಿಸ್ ಏ ದಿ ಕಂಪ್ಲೇಂಟ್ ಗುರು ಹೀ ಡಸಂಟ್ ನೋ ಎನಿಥಿಂಗ್ ಐ ನೋ ಚಾರ್ ವೇದಾಸ್ 4 vedas ಹಿ ನೋಸ್ 3 vedas ವೈ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ದಟ್ ಫೆಲೋ ಅವ್ನಿಗೆ ಯಾಕೆ ಜಾಸ್ತಿ ಕೊಡ್ತೀರಂತ ದೆನ್ ಗುರು ವಿಲ್ ಡೂ ಒನ್ ಟೆಸ್ಟ್ ಆಯ್ತಾ ಏನು ಟೆಸ್ಟ್ ಅದು ಬಿಫೋರ್ ಏಕಾದಶಿ ಡೇ ಏಕಾದಶಿ ಮುಂಚಿನ ದಿವಸ ಒಂದು ಬನಾನ ಕೊಡ್ತಾರೆ ಬಾಳೆಹಣ್ಣು ಆಯಿತಾ ಕಂಡೀಷನ್ ಅಂದರೆ ದ್ವಾದಶಿ ಆಫ್ಟರ್ ಏಕಾದಶಿ ಇಸ್ ಓವರ್ ಯು ಹ್ಯಾವ್ ಟು ಈಟ್ ದ ಬನಾನ ಆ ಬನಾನ ಬಾಳೆಹಣ್ಣು ತಿನ್ನಬೇಕು ಎಲ್ಲಿ ವಿ ಆರ್ ನೋ ಬಡಿ ಸೀಸ್ ಯಾರು ನೋಡಿದ ಕಡೆ ಮಾಡಿ ತಿನ್ನಬೇಕು ಆಯಿತಾ ಸೊ ದ್ವಾದಶಿ ಆಗುತ್ತೆ ಗುರುಗಳು ಕೇಳ್ತಾರೆ ಏನಪ್ಪ ಬಾಳೆಹಣ್ಣು ತಿಂದ್ಯಾ ಹ್ಞೂ ಸ್ವಾಮಿ ಎಲ್ಲಿ ಟಾಯ್ಲೆಟಲ್ಲಿ ಬಾಳೆಹಣ್ಣು ತಿಂದ್ಯಾ ಹಾಂ ಗಿಡಗಳ ಹಿಂದೆ ಕುತ್ಕೊಂಡು ತಿಂದೆ ಐ ಏಟ್ ದ ಬನಾನ ಬಿಹೈಂಡ್ ದಿ ಬುಷ್ ಬಾಳೆಹಣ್ಣು ತಿಂದ್ಯಾ ಹ್ಞೂ ಯಾರು ನೋಡಿಲ್ವಾ ಇಲ್ಲ ನಾನು ಮುಸ್ಕ ಹಾಕೊಂಡು ತಿಂದೆ ಕನಕದಾಸ ಅಂತ ಕೇಳ್ತಾರೆ ಬಾಳೆಹಣ್ಣು ತಿಂದ್ಯಾ ಅಂತ ಏನು ಹೇಳ್ತಾರೆ ಅವರು ತಿನ್ನಕ್ಕಾಗಿಲ್ಲ ಅಂತ ಯಾಕೆ ನಾನು ಸಾಕ್ಷಿಯಾಗಿ ಭಗವಂತ ನೋಡ್ತಾ ಇದ್ದಾರೆ ನೋಡಿ ಎಲ್ಲ ಕಡೆ ಇದ್ರೆ ಮತ್ತೆ ಇನ್ನೂ ಸಮಸ್ಯೆ ನಿಮಗೆ ಎಲ್ಲ ಕಡೆಯಿಂದ ಮನೆ ಸಲ್ಲ ಹೋಯ್ತು ಸಾಕ್ಷಿ ಆ ಸಾಕ್ಷಿ ಯಾರು ನಾನು ನನ್ನಲ್ಲಿರೋ ನಾನು ಅದು ನೋಡ್ತಾ ಇದ್ದೆ ಬಾಳೆಹಣ್ಣು ತಿಂದ್ಯಾ ಅದು ಗೊತ್ತಾದ ಯಾರಿಗೆ ನಾನುಗೆ ಭಗವಂತನಿಗೆ ಇಮ್ಮಿಡಿಯೇಟು ನೀವು ಏನೋ ಒತ್ತು ಕಲ್ಪನೆ ಮಾಡಿಬಿಡಿ ಎಲ್ಲೋ ಕೂತ್ಕೊಂಡು ನೋಡ್ತಾರೆ ಅವ್ರಿಗೆ ಮೊಬೈಲ್ ಫೋನ್ ಇದೆ ರಿಮೋಟ್ ಆಗಿ ನೋಡ್ತಾ ಇದ್ದಾರೆ ಅಂತ ತಿಳ್ಕೊಬಿಡಿ ಬಾಳೆಹಣ್ಣು ತಿಂದೆ ಅಂತ ಯೋಚನೆ ಬಂತಲ್ಲ
ನಂದರ ನೀವ್ಯಾರು ನೀವ್ಯಾರು ಹೋಲ್ಸ್ ನೀವೇನು ಕುಂಬಳಕಾಯಿನಾ? ನಿಮ್ಮಲ್ಲಿರೋರು ಎಂದ್ರೆ ಏನು ಅರ್ಥ? ನೀವು ಬೇರೆ ಅರಿವು ಬೇರೆನಾ? ಮತ್ತೆ ನಂದರಲ್ಲಿರೋರು ಎಂದ್ರೆ ನೀವೇನಾದ್ರಿ? ನೀವು ಭಗವಂತನಿಗೆ ಜಾಸ್ತಿ ಆಗ್ಬಿಟ್ರೆ. ಹಾ, ಸೊ ಏನಾಗ್ತದೆ, ಆ ಅರಿವಿನಲ್ಲಿ ಬಾಳೆಹಣ್ಣು ತಿಂದೆ ಅಂತ ಗೊತ್ತಾಗೋದು ಯಾರಿಗೆ? ಅರಿವಿಗೆ. ಭಗವಂತನಿಗೆ ಡೈರೆಕ್ಟಾಗಿ ಗೊತ್ತಾಗ್ಬಿಡ್ತವ. ಅದು ಕನಸು ಹೇಳಿದ್ರೆ ನನ್ನ ಸಾಕ್ಷಿಗೆ ನಾನು ನನ್ನ ಸಾಕ್ಷಿ ನೋಡ್ತಾ ಇದ್ದೆ, ಅದಕ್ಕೆ ಗೊತ್ತಾಗ ತಿನ್ಲಿಕ್ಕೆ ಆಗಲಿಲ್ಲ ಅಂತ. ಅರ್ಥ? ಓ, ಭಗವಂತ ಎಲ್ಲ ಕೂತ್ಕೊಂಡು ವೈಕುಂಠದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ, ಹಾಗಿಲ್ಲ. ಅದು ನನ್ನಲ್ಲಿ ಅರಿವಾಗಿದ್ದ ನಾವು ಅವೇರ್ನೆಸ್. ಅಂಡರ್ಸ್ಟ್ ದ ಸ್ಟೋರಿ? ನಾನು ಅಂಡರ್ಸ್ಟ್ ದ ಸ್ಟೋರಿ ನೋಡಿ. ಐ ಡಿಂಟ್ ಆಸ್ಕ್ ಯುವರ್ ನೇಮ್ ಆಕ್ಚುಲಿ. ವಿಚ್ ವರ್ಡ್? ಈ ಗೇವ್ ದ ಬನಾನಾ ಗುರುಗೆ. ಗುರು ಗೇವ್ ದ ಬನಾನಾ ಆನ್ ದಿ ಕಂಡೀಷನ್ ದಟ್ ಯು ಟು ಈಟ್ ಇನ್ ಎ ಪ್ಲೇಸ್ ವೇರ್ ನೋಬಡಿ ಸೀಸ್ ಇಟ್. ಅದರ್ ಶಿಷ್ಯ ಜೆಲಸ್ ಆಫ್ ದಿಸ್ ಗೇ ಕನಕದಾಸ. ಆನ್ ದ್ವಾದಶಿ ಡೇ ಎವ್ರಿಬಡಿ ಕಮ್ಸ್, ಐ ಏಟ್ ದಿ ಬನಾನಾ ಇನ್ ಟಾಯ್ಲೆಟ್, ಐ ಏಟ್ ದಿ ಬನಾನಾ ಬಿಹೈಂಡ್ ದಿ ಬುಷ್ ಅಂಡ್ ಆಲ್. ಬಟ್ ಕನಕದಾಸ ಕಮ್ಸ್ ಹೇಳ್ಸ್ ಐ ಕೆನಾಟ್ ಈಟ್ ದಿ ಬನಾನಾ ಬಿಕಾಸ್ ಮೈ ಸಾಕ್ಷಿ ಕಾನ್ಶಿಯಸ್ನೆಸ್ ದಿ ರಿಯಲ್ ಐ ನೋಸ್ ದಟ್ ಐ ಆಮ್ ಈಟಿಂಗ್. ಐ ಕೆನಾಟ್ ಎಸ್ಕೇಪ್ ದಟ್. ಸೊ ಐ ಟೋಲ್ಡ್ ಯು ನೋ ದ ಐ ನೋಸ್ ವೆನ್ ಐ ಈಟ್ ಇಟ್. ಐ ನೋಸ್ ಹೂ ನೋಸ್ ಇಸ್ ಐ, ನಾಟ್ ಯು, ನಾಟ್ ಉಮಾ. ಎವ್ರಿಬಡಿ ಎನಿಬಡಿ ಯಾರೇ ಯೋಚನೆ ಮಾಡಿದ್ರು ಗೊತ್ತಾಗೋದು ಆತ್ಮನಿಗೆ. ನೀವು ಯೋಚನೆ ಮಾಡಿದ್ರು ಗೊತ್ತಾಗುತ್ತೆ ಅವ್ರಿಗೆ ಆತ್ಮನಿಗೆ, ನಾವು ಯೋಚನೆ ಮಾಡಿದ್ರು ಗೊತ್ತಾಗುತ್ತೆ ಆತ್ಮನಿಗೆ. ಆತ್ಮನಿಗೆ ಗೊತ್ತಾಗೋದು, ಗೊತ್ತಾಯ್ತಪ್ಪ ಆತ್ಮ. ಬಾಳೆಹಣ್ಣು ತಿಂತು ಗೊತ್ತಾಯ್ತು ಆತ್ಮನಿಗೆ. ಅರ್ಥ ಆಯ್ತಾ? ಆಗಲಿಲ್ಲ ಅಂತ ಆಯಿತು. ಈಗ ಸಿಟ್ಟು ಬಂದವ್ರಿಗೆ ಏನಯ್ಯ ಭಾಳ ಬುದ್ಧಿವಂತ ತಿಳ್ಕೊಂಬಿಟ್ಟಿಯಾ? ಏ, ಯು ಥಿಂಕ್ ಯು ಆರ್ ಗ್ರೇಟ್? ಹಾಂ, ಡ್ಯೂ ಥಿಂಕ್ ಯು ಕ್ಯಾನ್ ಗೆಟ್ ಲಿಬರೇಟೆಡ್ ಗಂಡ್ ವೈಕುಂಠ ವೈಕುಂಠ ಅದೇ ದೇ ಆಸ್ಕ್ ಕ್ವಶನ್. ನಾವು ಈಗ ಉಳಿದ ಶಿಷ್ಯರಿಗೆ ದಿ ಗಾಟ್ ಜಲಸ್, ಸಿಟ್ಟು ಬಂತು. ಏನಪ್ಪ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗತ್ತಾ ಅಂದರೆ ಯು ಕ್ಯಾನ್ ಗೆಟ್ ಲಿಬರೇಟೆಡ್ ಅಂತ. ಹ್ಞೂ, ಆಗತ್ತೆ ಸ್ವಾಮಿ, ಯು ಕ್ಯಾನ್. ಇವ್ರಿಗೆ ಗೊತ್ತಾಗ ಇವ್ರಿಗಾಗತ್ತಾ? ನಾಲ್ಕು ವೇದಗಳು ಗೊತ್ತಿದ್ದಾವೆ. ಎಷ್ಟೋ ನಾಲ್ಕು ವೇದಗಳು ಅವ್ರಿಗಾಗತ್ತಾ? ದಿಸ್ ಫೆಲೋ ನೋಸ್ ಫೋರ್ ವೇದಾಸ್. ಆಗತ್ತಾ? ಆಗಲ್ಲ ಸ್ವಾಮಿ. ಇವ್ರಿಗೆ ಮೂರು ವೇದ ಬರ್ತಾ ಅವ್ರಿಗಾಗತ್ತಾ? ಆಗಲ್ಲ ಸ್ವಾಮಿ. ನಮ್ಮ ಗುರುಗಳಿಗೆ ಆಗತ್ತಾ? ಎಂಥ ಸುಖ ಕ್ಯಾನ್ ಪೀಪಲ್ ಕ್ಯಾನ್ ದಿಸ್ ಶಿಷ್ಯ ಕ್ಯಾನ್ ಒನ್ ಹೂ ನೋಸ್ ಫೋರ್ ವೇದಾಸ್ ಕ್ಯಾನ್ ಯು ಗೋ ಟು ವೈಕುಂಠ? ನೋ. ಅನದರ್ ಗೈಸ್ ನೋಸ್ ತ್ರೀ ವೇದಾಸ್ ಗುರುಜಿ ಇಸ್ ಗುರು ಕ್ಯಾನ್ ಯು ಗೋ ಟು ವೈಕುಂಠ? ನೋ. ನೀನು ಹೋಗ್ತೀಯಾನಪ್ಪ, ನೀನು ಹೋದ್ರೆ ಹೋಗ್ತೀಯ, ಹೋಗಕ್ಕಾಗತ್ತಾ? ನಾನು ಹೋದರೆ ಹೋದೇನು? ಹಿ ಸೇಸ್ ನಾನು ಹೋದರೆ ಹೋದೇನು ಅಂದರೆ ಐ ಮೇ ಗೋ, ಇಫ್ ಐ ಗೋ. ಆಲ್ ದಿ ಶಿಷ್ಯಸ್ ಆಲ್ಮೋಸ್ಟ್ ರೆಡಿ ಟು ಹಿಟ್ ದಿಸ್ ಗೈ. ಯು ದಿಸ್ ಫೆಲೋ ಸೇಸ್ ಗುರುಜಿ ಆಲ್ಸೋ ಕ್ಯಾನ್ ಹೋಗ್ಬಿಟ್ಟು ಸ್ವರ್ಗ ವೈಕುಂಠ. ಗುರುಜಿಗೆ ಹೋಗೋಕ್ಕಾಗಲ್ಲ, ಬಟ್ ಇವನು ಹೋದ್ರೆ ಹೋಗ್ತಾನೆ ಅಂತ. ಅವನೇನು ಹೇಳಿದ್ದು, ನಾನು ಅಂದರೆ ಹೋದರೆ ಹೋದೇನು? ಅದು ನಾನು ಹೋಗೋದು ಹೇಗೆ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಅಥವಾ ಶಿವ ನಾನು ಅಲ್ಲ, ನಾನು ದೇಹ ಮನಸ್ಸು ಮಧ್ಯೆ ಪ್ರಭೇದ ಬಿಟ್ಟರೆ ಅದು ವೈಕುಂಠ. ವೈಕುಂಠ ಹೋಗ್ಲಿಕ್ಕಿಲ್ಲ, ಅದೇ ವೈಕುಂಠ. ಓಕೆ, ವೈಕುಂಠ ಅದು ಎಲ್ಲೋ ಒಂದು ಪ್ಲೇಸು, ಅಲ್ಲಿ ಒಂದು ಒಳ್ಳೆ ಫೈವ್ ಸ್ಟಾರ್ ಹೋಟ್ಲ್ ಇದೆ, ಇದುವೇ ವೈಕುಂಠ. ಇಲ್ಲಿ ನಾನು ಹೋದಾಗ ಶುದ್ಧ ನಾನು ಅರಿವೇ ವೈಕುಂಠ, ಅವೇರ್ನೆಸ್. ವೈಕುಂಠ ಅನ್ನೋ ಶಬ್ದ ವೈಕುಂಠ, ಕುಂಠ ಅಂದರೆ ಕೊರತೆ. ವೈಕುಂಠ ಅಂದರೆ ಎಲ್ಲಿ ಕೊರತೆ ಇಲ್ಲ ಅದು ವೈಕುಂಠ. ಆ ಕೊರತೆ ಯಾರಿಗಿದೆ? ಸ್ಮಾಲ್ ಐಗೆ, ಸಣ್ಣ ನಾನಿಗೆ. ಸಣ್ಣವನಿಗೆ ಆ ಸಣ್ಣ ಐಗೆ ಯಾವ ತೃಪ್ತಿನೂ ಇಲ್ಲ. ಆ ಸಣ್ಣ ಐಗೆ ಗೊತ್ತಾಗಬೇಕು, ನಾನು ಕೇವಲ ವರ್ಕರ್, ನಿಜವಾದ ನಾನು ಐ ಅಂತ ಗೊತ್ತಾಗ ಅದು ಬಿಗ್ಗೈ ಅಂತ ಗೊತ್ತಾಗಬೇಕು. ಅದಕ್ಕೆ ಗೊತ್ತಾಗಬೇಕು, ಇಲ್ದಿರಿ ತೃಪ್ತಿ ಆಗೋದೂ ಇಲ್ಲ, ಅದಕ್ಕೆ ಅದು ಮುಗಿಯೋದೇ ಇಲ್ಲ ಅದು. ಐ ಡೋಂಟ್ ಹ್ಯಾವ್ ಕ್ಲಿಪಿಂಗ್. ಅದೇ ದೇರ್ ಇಸ್ ಎ ಕನಕದಾಸ ದಿಸ್ ಥಿಂಗ್, ಭಕ್ತ ಕನಕದಾಸ, ವೆರಿ ನೈಸ್ ಮೂವಿ, ರೈಟ್? ಅರ್ಥ ಆಯ್ತಾ? ಈಗ ನಾನು ಅಂದರೆ ಶುದ್ಧ ನಾನು ಭಗವಂತ, ನಾನು ಬೇರೆ ಭಗವಂತ ಬೇರೆ ಅಲ್ಲ, ಶುದ್ಧ ನಾನಲ್ಲಿ. ಈಗ ಐ ಆಮ್ ಅಂತ ಫೀಲಿಂಗ್ ಬಂತು ಬೆಳಿಗ್ಗೆ ಎದ್ದು ಕೂಡಲೇ, ಫಸ್ಟ್ ನಾನು ಐ ಆಮ್ ಅಂತ ಫೀಲಿಂಗ್ ಬಂತು, ಭಾವನೆ ಬಂತು, ಅಲ್ಲಿ ಶುರುವಾಯಿತು ಈಗೋ.
ಫಸ್ಟ್ ನಿಮ್ಗೆ ರಾತ್ರಿ ಗಾಢನಿದ್ದೆಯಲ್ಲಿ ಏನೂ ಇಲ್ಲ, ನಾನು ಇಲ್ಲ, ಯಾರೂ ಇಲ್ಲ, ಶುದ್ಧ ಚೈತನ್ಯ, ನಾನು ಅಂತ ಅರಿವು ಬಂತು, ಅದು ಈಗೋ ಶುರುವಾಯಿತು. ಅಲ್ಲಿ ಸಪ್ರೇಷನ್ ಆಗ್ಬಿಡ್ತು ಆಲ್ರೆಡಿ, ಆಯಿತಾ? ಮೀ ಅಂತ ಶುರುವಾಯಿತು. ಮೀ ಅಂದರೆ ನಾನು ಅಂದರೆ ಯಾರು? ಬಾಡಿ, ಮೈಂಡ್, ಇಂಟಲೆಕ್ಟ್, ಹಸ್ಬೆಂಡ್, ವೈಫು, ಚೈಲ್ಡು, ಮದರು, ಫಾದರು, ಸನ್ ಇನ್ ಲಾ, ಆಫೀಸರು, ಎಲ್ಲ ಶುರುವಾಯಿತು. ಅದಕ್ಕೆ ನಾನು ಮರಿ ಆಗ್ಬಿಡ್ತು. ಅರ್ಥ ಆಯ್ತಾ? ಈ ನಾನುಗಳ ಮರಿ ಅದೇ ಸಂಸಾರ. ಅಲ್ಲಿಂದ ಪುನಃ ಪುನಃ ಏನು ಮಾಡಬೇಕು? ನಾನು ಯಾರು? ಶುದ್ಧ ಚೈತನ್ಯ, ಆತ್ಮಜ್ಯೋತಿ ನಾನು ಅಂತ ಚಿಂತನೆ ಮಾಡಿ ಪುನಃ ವಾಪಸ್ ಬರಬೇಕು. ಇಲ್ದಿದ್ರೆ ಏನಾಗುತ್ತೆ? ಯು ಆರ್ ಗೋಯಿಂಗ್ ಹೇವ್ ಐ. ಸೊ ಇದರಲ್ಲಿ ಚೇಂಜಿಂಗ್ ನಾನು, ಚೇಂಜಿಂಗ್ ಅನ್ಚೇಂಜಿಂಗ್ ಇಸ್ ಐ, ಚೇಂಜಿಂಗ್ ಇಸ್ ಐ ಆಮ್ ಆ್ಯಂಡ್ ಮೀ. ಬದಲಾಗ್ತಿರೋದು ಈಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್ ಇದೆ, ಮೂರಿದೆ ಅಲ್ವಾ? ನಾನು ಒಂದು ಫಸ್ಟ್ ಪರ್ಸನ್ ಇಂಗ್ಲೀಷಲ್ಲಿ, ನೀವು ಮತ್ತು ಅವರು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಹೌದಲ್ಲ? ಎಷ್ಟು ಪರ್ಸನ್ಸ್ ಇದ್ದಾರಪ್ಪ? ಎಷ್ಟು ಪರ್ಸನ್ಸ್ ಇದ್ದಾರೆ? ಒಂದೇ ಒಂದು ನಾನು. ಈ ಪರ್ಸನ್ಸ್ ಎಲ್ಲ ಪರ್ಸನ್ ಅಲ್ಲ, ಅದು ವೆಹಿಕಲ್, ಡಬ್ಬಿ, ಇನ್ಸ್ಟ್ರೂಮೆಂಟ್ಸ್. ಅದಕ್ಕೆ ಮೀರಾಬಾಯಿ, ಮೀರಾಬಾಯಿ ಏನು ಮಾಡಿದ್ರು, ಮೀರಾಬಾಯಿ ಶಿವೆಟ್ಟು ಇದು ಇದಕ್ಕೆ ಬೃಂದಾವನ, ಅಲ್ಲಿ ಪ್ಯಾಲೇಸ್ನಲ್ಲಿ ಗೋಡಿಸಿಬಿಟ್ರು ಅವ್ರನ್ನ ಬೃಂದಾವನಕ್ಕೆ. ಹೋಗಿ ಬೃಂದಾವನಕ್ಕೆ ಹೋದ್ರೆ ಅಲ್ಲಿ ಗೋಸ್ವಾಮಿ ಅಂತ ಬರಿದ್ರು. ಓಕೆ, ಗೋಸ್ವಾಮಿ ಅಂತ, ಗೋಸ್ವಾಮಿ ಅಂದ್ರೆ ಸ್ವಾಮಿ ಯಾರ ಕಡೆ ಆಗಂಗ. ಅವ್ರಿಗೆ ನಾನು ಮೀಟ್ ಮಾಡಬೇಕು ಅಂತ ಹೇಳಿದವಳು. ಗೋಸ್ವಾಮಿ ಮೆಸೇಜ್ ಕಳಿಸಿದ್ರು, ನಾನು ಯಾವುದೇ ಹೆಂಗಸನ್ನು ಮೀಟ್ ಮಾಡೋಲ್ಲ, ಸ್ತ್ರೀಯನ್ನು ಅಂತ. ಓಕೆ, ಯಾವುದೇ ಹೆಂಗಸನ್ನು ಮೀಟ್ ಮಾಡೋಲ್ಲ ಅಂತ. ಅವ್ರದ್ದು ವ್ರತ ಅದು. ಮೀರಾಬಾಯಿ ಒಂದು ಸ್ಲಿಪ್ಪಲ್ಲಿ ಉತ್ತರ ಬರ್ಕ ಕಳಿಸಿದ್ರು. ಏನದು? ಗಂಡಸು ಒಬ್ಬನೇ, ಅವನೇ ಕೃಷ್ಣ, ಉಳಿದವರೆಲ್ಲ ಹೆಂಗಸರು, ಪುರುಷೋತ್ತಮ ಒಬ್ಬನೇ, ಅದು ಪರಮಾತ್ಮ ಶ್ರೀಕೃಷ್ಣ ಒಬ್ಬನೇ ಪುರುಷ. ಓಕೆ, ಪುರುಷ ಅಂದರೆ ಕನ್ನಡದಲ್ಲಿ ನಾವು ಪುರುಷ ಗಂಡಸ್ ಅಂತ ಹೇಳ್ತೇವೆ. ಪುರುಷ ಅಂದರೆ ಕಾನ್ಷಿಯಸ್ನೆಸ್, ಚೈತನ್ಯ, ಒಂದೇ ಚೈತನ್ಯ. ಇದೆಲ್ಲದೂ ಬಾಡೀಸ್, ಬಾಡೀಸ್ ಎಲ್ಲ ಸ್ತ್ರೀ. ಸತ್ವ ರಜ ತಮಸ್, ಸ ಸ ಸ್ತ್ರೀ ಅಂದರೆ ಸತ್ವ ರಜಸ್ ತಮಸ್, ಮೂರು ಗುಣಗಳಿಂದ ಅದು ಸ್ತ್ರೀ, ಎಲ್ಲ ಬಾಡೀಸು ಸ್ತ್ರೀ. ಹಾಗಾಗ್ಬಿಟ್ಟು ಇಲ್ಲಿ ಗಂಡಸು ಹೆಂಗಸು ಕೂತ್ಕೊಂಡಿದೆ, ಎಲ್ಲ ಸ್ತ್ರೀಯರೇ ಕೂತ್ಕೊಂಡದ್ದು, ವೆಹಿಕಲ್ಸ್ ಎಲ್ಲ ಸ್ತ್ರೀ. ಅರ್ಥ ಆಯ್ತಾ? ಅದು ಏನದು ಎಲ್ಲ, ಇವೆಲ್ಲ ಏನು ಗೊತ್ತಾ, ನಮ್ಮ ಇವೆಲ್ಲ ಆಧ್ಯಾತ್ಮದ ಅರ್ಥಗಳು. ಇವೆಲ್ಲ ಜನರಿಗೆ ಗೊತ್ತಾಗ ಜನರಲ್ಲಿ ಬಾಯಲ್ಲಿ ಅಪಾರ್ಥ. ನಾವು ಕನ್ನಡದಲ್ಲಿ ಅವ್ರು ಪುರುಷರು ಇವ್ರು ಸ್ತ್ರೀ ಅಂತ ಹೇಳ್ತಾರಲ್ಲ, ಹಾಗಿಲ್ಲ. ಪುರುಷ ಅಂದರೆ ಚೈತನ್ಯ, ಕಾನ್ಷಿಯಸ್, ಅದು ಒಂದೇ ಒಂದು, ಅದು ಶ್ರೀಕೃಷ್ಣ ಪರಮಾತ್ಮ, ಅದೇ ಆತ್ಮ. ಗಂಡಸು ಹೆಂಗಸು ಇಲ್ಲ, ಅದೆಲ್ಲ ದೇಹ. ದೇಹ ಅನ್ನೋದು ಸತ್ವ ಗುಣ ರಜೋಗುಣ ತಮೋಗುಣ, ಅದಕ್ಕೆ ಸ್ತ್ರೀ. ಪ್ರಪಂಚದಲ್ಲಿ ಎಲ್ಲರೂ ಸ್ತ್ರೀಯರು, ಪುರುಷೋತ್ತಮ ಒಬ್ಬನೇ ಒಬ್ಬ, ಕೃಷ್ಣ ಪರಮಾತ್ಮ ಚೈತನ್ಯ, ಅದು ನಾನು. ಗೋಸ್ವಾಮಿ ಎಜುಕೇಶನ್ ಅವ್ರಿಗೆ ಏನಾಯ್ತು ಅಲ್ಲಲ್ಲ, ಜೆಂಡರ್ ಅಲ್ಲ ಅವ್ರೇನಂದ್ರೆ, ಅವ್ರ ಸನ್ಯಾಸ ಆತ್ಮ ಅಲ್ಲ ಅಲ್ಲ. ಏನಾಗುತ್ತೆ ಅದು, ಆತ್ಮನಿ ಪುರುಷ ಅಂತ ಹೇಳೋದಕ್ಕೆ ರೀಸನ್ ಇದೆ. ಪುರುಷ ಅಂದ್ರೆ ಪುರುಷ ಜನರಲ್ ಅದು, ಅದೇನಂದ್ರೆ ಪುರುಷ ಅಂದ್ರೆ ಅದು ಸಂಸ್ಕೃತದಲ್ಲಿ ನವದ್ವಾರಿ, ನವದ್ವಾರೆ ಪುರಿ ಶಯತಿ ಇದು ಪುರುಷ ಅಂತ. ಅಂದ್ರೆ ಈ ಒಂಬತ್ತು ದ್ವಾರಗಳಿರೋ ಶರೀರದಲ್ಲಿ ವಾಸವಾಗಿರೋ ಪುರುಷ ಅಂತ, ಅದು ಗಂಡಸಲ್ಲ ಅದು. ಓಕೆ, ಅದು ಅದು ಸಂಸ್ಕೃತ ಶಬ್ದಗಳಿಂದ ಅರ್ಥ ಇರ್ತದೆ. ಅದು ನಮ್ಮಲ್ಲಿ ಏನಾಗುತ್ತೆ ಭಾಷೆಯಲ್ಲಿ ಅದು ಕರಪ್ಟ್ ಆಗಿರ್ತದೆ. ಗೊತ್ತಾಯ್ತಾ? ಹಾಗಿದ್ರೆ ಪ್ರಪಂಚದಲ್ಲಿ ಇರೋದೆಲ್ಲ ಸ್ತ್ರೀಯರೇ, ನೋ ಕಾಂಪಿಟಿಷನ್. ಸ್ತ್ರೀಯ ಇನ್ನು ಈಕ್ವಾಲಿಟಿ ಪ್ರಶ್ನೆ ಇಲ್ಲ, ಎಲ್ಲ ಈಕ್ವಲೇ. ಇರೋದೊಂದೇ ಒಬ್ಬ ಪುರುಷ ಚೈ ಪರಮಾತ್ಮ, ಅದು ನಾನು, ಗುರುಜಿ ಅಲ್ಲ ನಾನು, ಅದು ಶುದ್ಧ ನಾನು. ಮತ್ತೆಲ್ಲ ಗುರುಜಿ ಒಬ್ಬರು ಪುರುಷ, ನಾವೆಲ್ಲ ಹೆಂಗ ಸರಿ? ಅರ್ಥ ಆಯ್ತಾ? ಸೊ ಇದೆಲ್ಲ ಗೊತ್ತಿಲ್ಲದ ಏನಾಗಿದೆ, ಅದೆಲ್ಲ ನಮ್ಮ ವ್ಯವಹಾರದಲ್ಲಿ, ಆಧ್ಯಾತ್ಮದಲ್ಲಿ, ಪೂಜೆಯಲ್ಲಿ ಎಲ್ಲ ಮಿಸ್ಟೇಕ್ ಮಾಡಿಬಿಟ್ಟು ಕರಪ್ಷನ್ ಮಾಡಿಬಿಟ್ಟಿದ್ರು. ಸರಿತಾ? ಇದು ಫಸ್ಟ್ ಪರ್ಸನ್ ಇಲ್ಲ, ಸೆಕೆಂಡ್ ಪರ್ಸನ್ ಇಲ್ಲ, ಥರ್ಡ್ ಪರ್ಸನ್ ಇಲ್ಲ, ಪರಮಾತ್ಮ ಮಾತ್ರ.
ಸ್ತ್ರೀ ಅಂದ್ರೆ ಸತ್ವ ಸ ಸಂಸ್ಕೃತ ಸಂಸ್ಕೃತ ಏನಿದೆ ಪ್ರತಿಯೊಂದು ಶಬ್ದ ಇದೆಯಲ್ಲ ಇಟ್ಸ್ ಎ ಕಾಂಬಿನೇಷನ್ ಆಫ್ ಇಟ್ಸ್ ಎ ಇಟ್ಸ್ ಎ ಅಬ್ರಿವೇಷನ್. ಸ್ತ್ರೀ ಅಂದರೆ ಸತ್ವ ರಜಸ್ ಆ್ಯಂಡ್ ತಮಸ್ ಸ ತ ರ ಸತ್ವ ರಜಸ್ ತಮ ಗುಣ ಇರೋದು ಯಾವುದೋ ಅದು ಸ್ತ್ರೀ. ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಸತ್ವ ರಜಸ್ ತಮಸ್. ಸೊ ವೆನ್ ಯು ಥಿಂಕ್ ಯು ಆರ್ ಎ ಬಾಡಿ ಯು ಆರ್ ಎ ಸ್ತ್ರೀ, ವೆನ್ ಯು ಥಿಂಕ್ ಯು ಆರ್ ಎ ಕಾನ್ಷಿಯಸ್ ಯು ಆರ್ ಪುರುಷ. ಅದೇ ಹೇಳಿದ ಪುರುಷ ಅಂದ್ರೆ ನವದ್ವಾರೆ ಪುರಿ ಶಯತೆ ಇತಿ ಪುರುಷ ಅಂತ. ಇದು ಒಂಬತ್ತು ದ್ವಾರಗಳಿರೋ ಪುರಿ ಅಂದ್ರೆ ಸಿಟಿ, ಒಂಬತ್ತು ಒಂಬತ್ತು ದ್ವಾರಗಳಿರುವ ನಗರ ಇದು. ಸಿಟಿಯಲ್ಲಿ ಏನಾಗುತ್ತೆ ಎಲ್ಲ ಕ್ಲೀನಿಂಗು ಸ್ಯೂವೇಜ್ ಎಲ್ಲ ಇದೆಯಲ್ಲ, ಅದ್ರಿಂದ ಇಲ್ಲೆಲ್ಲ ಸ್ಯೂವೇಜ್ ಎಲ್ಲ ಇದೆ ಅಂತ. ಇದು ನಿಮ್ದು ಆಕ್ಚುಲಿ ಸಿಟಿ, ಅದರಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಅವನು. ಯಾಕಂದ್ರೆ ನಾನು ಯಾರು ಅಂತ ನಿದ್ದೆ ಮಾಡ್ತಾ ಇದ್ದಾನು, ಅವನೇ ಆತ್ಮ, ಅವನಿಗೆ ಪುರುಷ ಅಂತ ಹೇಳೋದು. ನಾರಾಯಣ ಪುರುಷ ಆತ್ಮ ಐ ಎಲ್ಲ ಒಂದೇ. ಸೊ ಇದು ನೀರು, ಒಂದು ಗ್ಲಾಸ್ ಆಫ್ ವಾಟರ್ ಇದೆ. ಓಕೆ, ವೆನ್ ಐ ಸೇ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್, ನಾನು ಒಂದು ನೀರು ಗ್ಲಾಸ್ ನೀರು ಕುಡಿಯೋದು ಏನು ತಂದ್ಬಿಡ್ತೀನಿ ನೀವು? ಅಂದರೆ ಗ್ಲಾಸ್ ಆಫ್ ವಾಟರ್ ಶಬ್ದ, ಆ ಶಬ್ದದ ಅರ್ಥ ಹುಡ್ಕೊಂಡು ತಂದ್ಬಿಡ್ತೀರ. ಶಬ್ದ ತಂದ್ಕೊಡಲ್ಲ, ಅರ್ಥ ಮೀನಿಂಗ್ ಹುಡ್ಕಬೇಕು ಅಲ್ವಾ? ಪ್ರತಿಯೊಂದಕ್ಕೊಂದು ಮೀನಿಂಗ್ ಇದೆ. ಗ್ಲಾಸ್ ಆಫ್ ವಾಟರ್ ಅಂದ್ಕೊಂಡ್ರೆ ನಿಮ್ಮಲ್ಲಿ ಹೋ ಒಂದು ಗ್ಲಾಸು ವಾಟರು ಒಂದು ಫಾರ್ಮ್ ಬರ್ತದೆ, ಅಲ್ಲಿ ಗ್ಲಾಸ್ ತರ್ತೀವಿ. ಎವ್ರಿ ನೇಮ್ ಹ್ಯಾಸ್ ಎ ಮೀನಿಂಗ್ ಆ್ಯಂಡ್ ಎ ಫಾರ್ಮ್ ಆ್ಯಂಡ್ ನೇಮ್. ನೇಮ್ ಆ್ಯಂಡ್ ಫಾರ್ಮ್, ನೇಮ್ ಇನ್ ಫಾರ್ಮ್ ಇಸ್ ಅಸೋಸಿಯೇಟ್. ನೀರು ಅಂದ್ಕೊಳ್ಳೆ, ಈಗ ನಾನು ಅಂದ್ಕೊಳ್ಳೆ ನಿಮ್ಗೆ ಏನು ನೇಮ್ ಫಾರ್ಮ್ ಬರ್ತದೆ? ಅರ್ಥ ಆಯ್ತು ನಿಮಗೆ? ಪ್ರತಿಯೊಂದಕ್ಕೊಂದು ನೇಮ್ ಆ್ಯಂಡ್ ಫಾರ್ಮ್ ಇದೆ. ಓಕೆ, ಗ್ಲಾಸ್ ಆಫ್ ವಾಟರ್ ಅಂದರೆ ಬುಕ್ ಅಂದ್ಕೊಳ್ಳೋ ಒಂದು ಫಾರ್ಮ್ ಅಂತು. ಈಗ ನಾನು ಅಂದ್ಕೊಳ್ಳಿ ಏನು ಬರ್ತದೆ ನಿಮಗೆ ತಲೆಯಲ್ಲಿ, ಏನು ಫಾರ್ಮ್ ಬರ್ತದೆ? ಹಾಂ, ಬಾಡಿ, ಖಾನ್ದಾನ್. ನಮ್ಮ ಖಾನ್ದಾನ್ ಏನು ಗೊತ್ತಾ? ಹಾಂ, ನಮ್ಮ ಅಪ್ಪ ಯಾರು ಗೊತ್ತಾ? ಹಾಂ, ನಾನು ಅಂದ್ಕೊಳ್ಳಿ ಏನೇನು ಬರ್ತದೆ ತಲೆಯಲ್ಲಿ? ಎಲ್ಲ ಬರ್ತದೆ, ಎಲ್ಲ ಹೆಸರುಗಳಿಗೆ ಒಂದೇ ಅರ್ಥ ಇರೋದು. ನಾನು ಹೆಸರಿಗೆ ಮಾತ್ರ ಅಪಾರ್ಥ, ನಾನು ಒಂದು ಹೆಸರು ಮಾತ್ರ ಟ್ವಿಸ್ಟೆಡ್ ಆ್ಯಂಡ್ ಕರಪ್ಟೆಡ್. ಗೊತ್ತಲ್ಲ, ಆ ನಾನುಗೆ 1,000,000 ಮೀನಿಂಗ್ಸ್, ಬೇರೆ ಎಲ್ಲ ಶಬ್ದಕ್ಕೆ ಒಂದೇ ಒಂದು ಅರ್ಥ. ಬಟ್ ಓನ್ಲಿ ಒನ್ ರಿಯಲ್ ಮೀನಿಂಗ್ ಇಸ್ ದೇರ್ ಫಾರ್ ನಾನು. ಏನದು? ಆತ್ಮ, ಚೈತನ್ಯ. ಸೊ ಯು ಹ್ಯಾವ್ ಟು ಆಲ್ವೇಸ್ ಗೋ ಟು ದಿ ರಿಯಲ್ ಮೀನಿಂಗ್, ನಾಟ್ ಸ್ಟಕ್ ವಿತ್ ದಿ ಫಾಲ್ಸ್ ಮೀನಿಂಗ್. ಅರ್ಥ ಆಯ್ತಾ? ಅದು ಆತ್ಮಜ್ಞಾನ ಕ್ಲಾಸ್. ಸೊ ತತ್ವಮಸಿ ಅಂದರೆ ನಾನು ದೇಹ ಅಲ್ಲ, ಮನಸ್ಸಲ್ಲ, ಆತ್ಮ ನಾನು. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ. ಶಿವೋಹಂ 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 ಆತ್ಮದರ್ಶನಂ ಬ್ರಹ್ಮದರ್ಶನಂ ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಶ್ರೀಧರ್ ಅವರೇ, ಕ್ವಶನ್ ಇದೆಯಾ, ಕನ್ಫ್ಯೂಷನ್ ಇದೆಯಾ? ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗಿದೆ. ಓಕೆ, ಸೊ ಆಯಿತು, ಟೈಮ್ ಎರಡು ಗಂಟೆ ಆಯಿತು. ವಿಲ್ ಮೆಡಿಟೇಟ್ ಫಾರ್ 10 minutes ಆ್ಯಂಡ್ ದೆನ್ ಗೋ ಫಾರ್ ಲಂಚ್. ಇನ್ನೂ ಸ್ವಲ್ಪ ಬಾಕಿ ಇತ್ತು ಇದರಲ್ಲಿ, ನೆಕ್ಸ್ಟ್ ಕ್ಲಾಸ್. ಈಗ ಸೋಹಂ ಧ್ಯಾನ ನೆನಪಿದೆಯಾ ಎಲ್ರಿಗೂ? ಸೋಹಂ ಧ್ಯಾನ ಏನದು? ಬೆಲ್ಲಿ ಡ್ಯಾನ್ಸ್, ಬೆಲ್ಲಿ ಡ್ಯಾನ್ಸ್, ಬೆಲ್ಲಿ ಡ್ಯಾನ್ಸ್ ಅಲ್ಲ, ಅದೇ ನೀವು ಕನ್ಫ್ಯೂಸ್ ಮಾಡ್ತಿದ್ರ. ಅದಕ್ಕೆ ಅದಕ್ಕೆ ನಾನು ಹೇಳಿದೆ ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್ ಇದ್ದಾಗ ಬೆಲ್ಲಿ ಡ್ಯಾನ್ಸ್ ಕಾನ್ಸರ್ಟ್ ಮಾಡಿ ಅಂತ ಹೇಳ್ತಾರೆ. ನಾವಿ ಮೇಲೆ ಗಮನ ಕೊಡಬೇಕು. ಶಬ್ದ ಮಾಡಬೇಡಿ, ತಿಳ್ಕೊಳ್ಳಿ.
ಮಾಡಲ್ಲ, ನ್ಯಾಚುರಲ್ ಆಗಿ ಆ ಒಂದು ಏನ್ ಬರುತ್ತೆ ಸೋಹಂ ಶಬ್ದ ಬರ್ತದೆ. ಸೊ ಸೋಹಂ ಶಬ್ದ ಉಸಿರಿನಲ್ಲಿ ಬರೋದು. ಬಟ್ ನೀವು ಉಸಿರಿನ ಕಡೆ ಗಮನ ಕೊಡಬೇಡಿ, ಹೊಟ್ಟೆ ಕಡೆ ಗಮನ, ಹೊಟ್ಟೆ ಪಾಡು ನೋಡಬೇಡಿ, ಹೊಟ್ಟೆ ಹಸಿವು ಆಗ್ತದೆ. ಸೊ ಕರೆಕ್ಟಾಗಿ ಹೊಟ್ಟೆ ಕಡೆ ಗಮನ ಕೊಡಿ. ಅದು ಹೊಟ್ಟೆ ಮೇಲಕ್ಕೆ ಹೋಗ್ತದೆ ಕೆಳಕ್ಕೆ ಹೋಗ್ತದೆ, ಹೌದಾ? ಹೊಟ್ಟೆ ಮೇಲಕ್ಕೆ ಹೋಗೋದಂದ್ರೆ ಏನಂತ, ಉಸಿರು ಒಳಗೆ ಹೋಯ್ತದೆ, ಉಸಿರು ಒಳಗೆ ಹೋದ ಕೂಡ ಲೈಫ್ ಬಂತು. ಹೊಟ್ಟೆ ಹೊರಗೋಗ, ಹೊಟ್ಟೆ ಹೊರಗೆ ಒಳಗೆ ಹೋಗೋದಂದ್ರೆ ಏನರ್ಥ? ಉಸಿರು ಹೋಯ್ತು, ಲೈಫ್ ಹೋಯ್ತು. ಲೈಫ್ ಈಸ್ ಬರ್ತ್ ಡೆತ್, ಬರ್ತ್ ಡೆತ್. ನೀವು ಹೊಟ್ಟೆಗೆ ಗಮನಿಸ್ತಾ ಇಲ್ಲ, ಬರ್ತ್ ಆ್ಯಂಡ್ ಡೆತ್ ಅದು ಬಾಡಿ ಯು ಆರ್ ಅಬ್ಸರ್ವಿಂಗ್. ಓಕೆ, ಹೊಟ್ಟೆ ಗಮನಿಸ್ತಾ ಇಲ್ಲ ನೀವು, ದ ಬಾಡಿ ಈಸ್ ಮೂಮೆಂಟ್ ಟು ಮೂಮೆಂಟ್, ಆನ್ ಆಫ್ ಆನ್. ಲೈಫ್ ಈಸ್ ಇನ್ಸೈಡ್, ಲೈಫ್ ಒಳಗೆ ಹೋದ ಒಳಗೆ ಪ್ರಾಣಗಳು ಆನ್, ಪ್ರಾಣ ಹೋದ್ಕೊಳ್ಳೆ ಆಫ್. ಅರ್ಥ ಆಯ್ತಾ? ಮಧ್ಯ ಗ್ಯಾಪ್ ಇದೆ, ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಗ್ಯಾಪ್. ಆ ಗ್ಯಾಪಲ್ಲಿ ಏನಿದೆ? ನೈದರ್ ಬರ್ತ್ ನಾರ್ ಡೆತ್, ಹುಟ್ಟಿಲ್ಲ ಸಾವಿಲ್ಲ, ಅಲ್ಲೇನಿದೆ? ಆತ್ಮ. ಓಕೆ, ಸೊ ದೇಹ ನೀವು, ನಾನು 70 ವರ್ಷ ಸಾಯ್ತೇನೆ, 80 ವರ್ಷ ಸಾಯ್ತೇನೆ ಸುಳ್ಳದು. ಬಾಡಿ ಈಸ್ ಬಿಕಮಿಂಗ್ ಆನ್ ಆ್ಯಂಡ್ ಆಫ್, ಆನ್ ಆಫ್, ಆನ್ ಆಫ್, ಕ್ಷಣಕ್ಷಣಕ್ಕೂ ಕ್ಷಣಕ್ಷಣಕ್ಕೂ ಕ್ಷಣಕ್ಷಣಕ್ಕೂ. ಓಕೆ, ಎವ್ರಿ ಮೂಮೆಂಟ್ ಬಾಡಿ ಈಸ್ ಆನ್ ಆಫ್. ಎಟ್ 70 ಇಯರ್ಸ್ ಏನಾಗುತ್ತೆ? ಲೈಕ್ ಬಲ್ಬ್, ಬಲ್ಬ್ ಆನ್ ಆಫ್ ಆಗುತ್ತೆ, ಬಲ್ಬ್ ಆನ್ ಆಫ್ ಆನ್ ಆಫ್. ಫಾಸ್ಟ್ ಆಗಿದೆ ನಿಮ್ಗೆ ಗೊತ್ತಾಗಲ್ಲ, ಅಷ್ಟೇ ಇದೆ ಬಾಡಿ, ಫಾಸ್ಟ್ ಆಗಿ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. 70 ಇಯರ್ಸ್ ಆದ ಕೂಡ ಆನ್ ಆಫ್, ಫ್ಯೂಸ್ ಆಯ್ತು ಬಲ್ಬು ಅಷ್ಟೇ. ರಿಯಲಿ ಏನಾಗ್ತದೆ, ಬಾಡಿ ಆನ್ ಆಫ್, ಸತ್ತು ಸಾವು, ಕ್ಷಣ ಕ್ಷಣ ಆಗ್ತದೆ. ಇಸ್ ನಥಿಂಗ್ ಕಾಲ್ ಡೆತ್. ಆತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ, ಅದನ್ನು ನೋಡ್ತಾ ಇರೋ ಸಾಕ್ಷಿ ನಾನು. ಬರ್ತ್ ಆ್ಯಂಡ್ ಡೆತ್ ನೋಡ್ತಾ ಇರೋ ಸಾಕ್ಷಿ ನಾನು, ಸಾಕ್ಷಿ ಆಗಬೇಕು. ಏನ ಅಬ್ಸರ್ವೇಷನ್, ಅಬ್ಸರ್ವಿಂಗ್ ದಿ ಬೆಲ್ಲಿ ಡ್ಯಾನ್ಸ್ ಅಬ್ಸರ್ವ್ ಮಾಡಿದ್ರೆ ಸಾಕ್ಷಿ ನಾನು. ಅಂದರೆ ಬರ್ತ್ ಆ್ಯಂಡ್ ಡೆತ್ ಆದ ಬಾಡಿ, ಐ ಆಮ್ ಅಬ್ಸರ್ವಿಂಗ್ ಮೂಮೆಂಟ್ ಟು ಮೂಮೆಂಟ್. ಅರ್ಥ ಆಯ್ತಾ? ವೈ ಡೆತ್ ಈಸ್ ಇಂಪಾರ್ಟೆಂಟ್, ಸಾವು ಯಾಕೆ ಇಂಪಾರ್ಟೆಂಟು? ಡೆತ್ ವಿಲ್ ಟೇಕ್ ಔಟ್ ಆಲ್ ದಟ್ ಯು ನೋ, ಎಲ್ಲ ನಿಮ್ಮ ಯೋಚನೆಗಳು, ಎಲ್ಲ ವರೀಸು, ಎಲ್ಲ ಟೆನ್ಷನ್, ಎಲ್ಲ ಸ್ಟ್ರೆಸ್, ಫ್ಯಾಮಿಲಿ ರಿಲೇಷನ್ಶಿಪ್ ಎಲ್ಲ ಕಿತ್ಕೊಂಡು ಹೋಗುತ್ತೆ, ಶಾಂತಿ ಆಗುತ್ತೆ. ಅದು ನೀವು 70 ವರ್ಷ ಆದ ಮೇಲೆ ತಿಳ್ಕೊಡಿದ್ರಾ, ಈ ಕ್ಷಣಕ್ಕಾಗುತ್ತೆ. ಬರ್ತ್ ಆ್ಯಂಡ್ ಡೆತ್ ಯು ಆರ್ ಅಬ್ಸರ್ವಿಂಗ್, ನಥಿಂಗ್ ಇಸ್ ಫಾರ್ ಮೀ, ದೇ ಆರ್ ಫಾರ್ ದಿ ಬಾಡಿ, ಬಾಡಿ ಈಸ್ ಆನ್ ಆಫ್. ಬಟ್ ನಾನು ಯಾರು? ಹುಟ್ಟು ಸಾವಿಲ್ಲದ ಅಜರ ಅಮರ ಆತ್ಮ, ನಾನು ಸಾಕ್ಷಿ ಅಂತ ಗಮನಿಸ್ಬೇಕು. ಅರ್ಥ ಆಯ್ತಾ? ನಾನು ಉಸಿರು ಗಮನಿಸ್ತಾ ಇದ್ದೇನೆ, ಹೋಯ್ತು ನೀವು ಎಲ್ಲ ಹೋದ್ರಿ. ನಾನು ಹೊಟ್ಟೆ ಗಮನಿಸ್ತಾ ಇದ್ದರೆ ಎಲ್ಲ ಹೋಯ್ತು. ನಾನು ಬೆಲ್ಲಿನ ಗಮನಿಸ್ತಾ ಇದ್ದೇನೆ, ಇನ್ನೆಲ್ಲ ಹೋಯ್ತು. ನಾನು ಶುದ್ಧ ಚೈತನ್ಯ, ಹಾಗೆ ಮೂವ್ ಆಗ್ತಾ ಇರೋದೇನು? ದಿ ಮೂಮೆಂಟ್ ಈಸ್ ಹ್ಯಾಪನಿಂಗ್ ಇನ್ ಕಾನ್ಷಿಯಸ್ನೆಸ್. ಓಕೆ, ಲೈಫ್ ಡೆತ್, ಲೈಫ್ ಡೆತ್. ಅರಿವಿನಲ್ಲಿ ಬಂತು ಲೈಫ್, ಅರಿವಿನಲ್ಲಿ ಹೋಯ್ತು ಡೆತ್. ಇಂಪಾರ್ಟೆನ್ಸ್ ಈಸ್ ನಾಟ್ ಫಾರ್ ದ ಮೂಮೆಂಟ್, ಇಂಪಾರ್ಟೆನ್ಸ್ ಫಾರ್ ದಿ ಅವೇರ್ನೆಸ್. ಅರಿವು, ನಾನು ಯಾರು? ಅರಿವು. ನಿಮ್ಮ ಫೋಕಸ್ ಮೂಮೆಂಟ್ ಕಡೆ ಹೋಗ್ಬಿಟ್ಟು ತಲೆಯಲ್ಲಿ ಯೋಚನೆ ಮಾಡ್ಕೊತಾರೆ. ನಿಮ್ಮ ಫೋಕಸ್ ನಾನು ಅರಿವು ಅಂತ ಹೋದಾಗ ಮನಸ್ಸು ಸೈಲೆಂಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗಿದೆಯಾ? ಕ್ಲಿಯರ್? ನಿಮ್ಮ ಹೊಟ್ಟೆಯ ಕಡೆಗೆ ಗಮನ ಹೋಗಲಿ. ಬಿಕಮ್ ಅವೇರ್ ಆಫ್ ಯುವರ್ ಬೆಲ್ಲಿ. ದರ್ ಇಸ್ ಇನ್ವರ್ಡ್ ಮೂಮೆಂಟ್ ಆ್ಯಂಡ್ ಔಟ್ವರ್ಡ್ ಮೂಮೆಂಟ್. ಒಳಮುಖ ಪ್ರಯಾಣ, ಹೊರಮುಖ ಪ್ರಯಾಣ, ಕಡೆಗೆ ಒಂದು ಗ್ಯಾಪ್. ದಿಸ್ ಇನ್ವರ್ಡ್ ಮೂಮೆಂಟ್, ಔಟ್ವರ್ಡ್ ಮೂಮೆಂಟ್ ಆ್ಯಂಡ್ ಗ್ಯಾಪ್. ಔಟ್ವರ್ಡ್ ಮೂಮೆಂಟ್ ಇಸ್ ಕಾಲ್ಡ್ ಲೈಫ್, ಇನ್ವರ್ಡ್ ಮೂಮೆಂಟ್ ಇಸ್ ಕಾಲ್ಡ್ ಡೆತ್, ದಿ ಗ್ಯಾಪ್ ಇಸ್ ಕಾಲ್ಡ್ ದಿ ಆತ್ಮ. ಹೊರಮುಖ ಪ್ರಯಾಣ, ಒಳಮುಖ ಪ್ರಯಾಣ, ಕಡೆಗೆ ಆತ್ಮ. ಮೂರು ಚಲನೆಗಳು. ಅಬ್ಸರ್ವ್ ದಿ ಲೈಫ್ ಆ್ಯಂಡ್ ಡೆತ್ ಆಫ್ ದಿ ಬಾಡಿ, ಮೂಮೆಂಟ್ ಟು ಮೂಮೆಂಟ್. ದಿ ಮೂಮೆಂಟ್ ಈಸ್ ಹ್ಯಾಪನಿಂಗ್ ಇನ್ ಅವೇರ್ನೆಸ್. ಅರಿವಿನಲ್ಲಿ ಚಲನೆ ಆಗ್ತದೆ.
ನಾನು ಸಾಕ್ಷಿ, ಐ ಆಮ್ ದ ಕಾನ್ಷಿಯಸ್ನೆಸ್. ಆ ಸಾಕ್ಷಿಯ ಅರಿವಿನಲ್ಲಿ ಈ ಚಲನೆ ಗಮನಕ್ಕೆ ಬರ್ತಾ ಇದೆ. ಲೈಫ್, ಡೆತ್, ಸೈಲೆನ್ಸ್. Moment to moment, there is a life. Moment to moment, there is death. The death will take out all my worries and tensions. ಕ್ಷಣ ಕ್ಷಣಕ್ಕೆ ಹುಟ್ಟಿದೆ, ಕ್ಷಣ ಕ್ಷಣಕ್ಕೆ ಸಾವಿದೆ. ಸಾವಲ್ದನ್ನು ಎಲ್ಲ ಯೋಚನೆಗಳು ಕಿತ್ಕೊಂಡು ಹೋಗ್ತವೆ, ಎಲ್ಲ ಯೋಚನೆಗಳು ಖಾಲಿ ಆಗ್ತವೆ. ಶುದ್ಧ ಚೈತನ್ಯವಾಗಿ ನಾನಿದ್ದೇನೆ. ಇಫ್ ಎನಿ ಥಾಟ್ ಕಮ್ಸ್, ಜಸ್ಟ್ ರಿಮೆಂಬರ್ ಸೋಹಂ, ನಾನು ಶಿವಸ್ವರೂಪಿ, ಚೈತನ್ಯ ನಾನು.
ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮನಸ್ ಸೈಲೆಂಟ್ ಆಗತ್ತಾ ಗೊತ್ತಾಗತ್ತಾ ನಾಟ್ ಸೋ ಮಚ್ ವೇರ್ ಆರ್ ಯು ಫೋಕಸಿಂಗ್ ಮಾಡಿದ್ರ ವಾಟ್ Dead and alive. ಮಾಡಿದ್ರ ಆಯ್ತಾನೆ ಮಾಡಿದ್ರ ಹಾಂ ಏನಾಗುತ್ತೆ ದ ಮೂಮೆಂಟ್ ಏನಾದ್ರು ಥಾಟ್ಸ್ ಬಂದರೆ ಸೋಹಮ್ ಅಂತ ನೆನ್ಪಿಡೋಕೆ ನಾನು ಅಂತ ನಾನು ಯಾರು ಅಂತ ಶಿವೋಹಮ್ ಅಂದರೆ ಕಾನ್ಷಿಯಸ್ನೆಸ್ ಚೈತನ್ಯ ಸೈಲೆಂಟ್ ಓಕೆ ಸೊ ಇದೇನಂದರೆ ಈ ಬ್ರೆತ್ ಸೋಹಮ್ ಅಂತ ನೀವು ಇದು ಮಾಡಬೇಕಲ್ಲ ಜಪ ಮಾಡಬೇಕಿಲ್ಲ ನಿಮ್ಮ ಬ್ರೆತ್ ಸೌಂಡ್ ಮಾಡ್ತದೆ ಆಟೋಮೆಟಿಕ್ ಸೌಂಡ್ ಬರ್ತಾ ಇದೆ ಸಹ ಅಹಂ ಬ್ರತ್ ಅಂದರೆ ಪ್ರಾಣ ಶಕ್ತಿ ಆ ಶಕ್ತಿ ಸೌಂಡ್ ಮಾಡ್ತಾ ಇದೆ ತಾಯಿ ನೀವು ಸುಮ್ಮನೆ ಕೇಳಬೇಕು ಅಷ್ಟೇ ಅಂದರೆ ನೆನ್ಪು ಮಾಡ್ಕೋಬೇಕು ಶಿವೋಹಮ್ ಅಂದರೆ ನಾನು ಚೈತನ್ಯ ಅಂತ ನೆನ್ಪು ಮಾಡ್ತಾ ಇದೆ ಓಕೆ ಇದಕ್ಕೆ ಅಜಪ ಜಪ ಅಂತ ಹೇಳೋದು ನೀವು ಜಪ ಮಾಡಲೇಬೇಕಾಗಿಲ್ಲ ಸಾಕಷ್ಟು ಜಪ ನಡೀತಾ ಇದೆ ಅದನ್ನು ಗಮನಿಸ್ಬೇಕಷ್ಟೇ ಅದು ನೆನ್ಪು ಮಾಡ್ಕೋಬೇಕು ನೀವು ಗಮನಿಸ್ಬೇಕಾಗತ್ತಿಲ್ಲ ಕಡೆ ಇದನ್ನು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಏನು ಉದ್ದೇಶ ಏನಿದು ಶಿವೋಹಮ್ ಅಂತ ನೆನ್ಪು ಮಾಡ್ಕೊಳ್ಳೋದು ಇಲ್ಲಿ ನಾನು ದೇಹ ನಾನು ಮನಸ್ಸು ನಾನು ದೀಪ ನಾನು ಜ್ಯೋತಿ ನಾನು ಪ್ರತಿಭಾ ಅಂತ ಏನೇನೋ ನೆನಪು ಬರ್ತಾ ಇರ್ತವೆ ಪುನಃ ಪುನಃ ನಾನು ಯಾರು ನಿಮ್ಗೆ ಯಾರು ಹೇಳ್ಕೊಡ್ತಾರ ನೀವು ಆತ್ಮ ಅಂತ ಹೇಳ್ಕೊಡ್ತಾರೆ ಯಾರು ನೀವೇ ನೆನ್ಪು ಮಾಡ್ಕೋಬೇಕು ಇಲ್ಲಿ ಏನಾಗುತ್ತೆ ಎಲ್ಲೆಲ್ಲೋ ಡ್ರಿಫ್ಟ್ ಆಗ್ತೀರಾ ಹೆಂಗಸು ನಾನು ತಾಯಿ ನಾನು ಅಂತ ಪುನಃ ಪುನಃ ಶಿವಸ್ವರೂಪಿ ನಾನು ಯಾವಾಗ ಮಾತಾಡ್ತಿದ್ರೆ ಮಾಡ್ಬೋದು ನೀವು ಫಸ್ಟ್ ಒಂದು 15 ನಿಮಿಷ ಬೆಳಿಗ್ಗೆ ಕೂತ್ಕೊಂಡು ಯಾವುದು ಈ ಧ್ಯಾನ ಎಂಥದ್ದು ಸಹಜ ಸಮಾಧಿ ಕಡೆಗೆ ಇದು ಧ್ಯಾನ ಒಂದು 15 ನಿಮಿಷ ಮಾಡಿ ಕಡೆಗೆ ಏನೇ ಕೆಲಸ ಮಾಡ್ತಾ ಏನೇ ಮಾಡ್ತಾ ಇರುವಾಗ ಸೋಹಮಂತ ನೆನಪು ನಿಮ್ಮ ಬಾಸ್ ಮಾತಾಡ್ತಿರುವಾಗ ಕಷ್ಟ ಸೊ ಟಿ ವಿ ನೋಡ್ತಾ ಇರುವಾಗ ಪುನಃ ಪುನಃ ನಾನು ಶಿವಸ್ವರೂಪಿ ಅಂತ ನೆನ್ಪು ಮಾಡ್ಕೋಬೇಕು ಇಲ್ಲಿ ಏನಾಗುತ್ತೆ ನೀವು ಜೀವ ಆಗಿಬಿಡ್ತೀರ ಸುತ್ತ ಹೊಡಿತೀರ ಗೊತ್ತದಾ ಕಡೆಗೆ ನಿದ್ದೆ ಮಾಡುವಾಗ ನಿದ್ದೆಯಲ್ಲಿ ಹಾಸಿಗೆ ಮೇಲೆ ಅವಾಗ ಹಾಸಿಗೆ ಮೇಲೆ ಹಾಸಿಗೆ ನಿದ್ದೆ ಮಾಡುವಾಗ ನೀವು ಶಿವಸ್ವರೂಪಿಯಾಗಿ ಸ್ವಪ್ನ ಮತ್ತು ಗಾಢ ನಿದ್ದೆ ಹೋಗ್ತೀರ ಥ್ರೋ ದ ಡೇ ಇಟ್ ಹ್ಯಾಸ್ ಟು ಗೋ 21,600 ಟೈಮ್ಸ್ ಬ್ರೆತ್ ಈಸ್ ಚಾಂಟಿಂಗ್ ಸೋಹಮ್ ಸೋಹಮ್ ನೀವು ಚಾಂಟ್ ಮಾಡಬೇಕು ಚಾಂಟ್ ಮಾಡೋದ್ರೆ ಮನಸ್ಸಿಗೆ ಸ್ಟ್ರೈನ್ ಆಗುತ್ತೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಬ್ರೆತ್ ಈಸ್ ಚಾಂಟಿಂಗ್ ಆ್ಯಂಡ್ ರಿಮೆಂಬರ್ ಅಷ್ಟೆ ಓಕೆ ಅಲ್ಲೇ ಅಲ್ಲಿ ಟೇಬಲ್ ತಗೊಳ್ಳಿ ಟೇಬಲ್
Thank you.